ನಮಸ್ತೆ. ನಮಸ್ತೆ ಗುರುಗಳೇ, ಕೇಳಿಸ್ತಿದೆ ಗುರುಗಳೇ? ಕೇಳಿಸ್ತಾ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಅಂತ ಗುರುಗಳೇ. ಬಸವರಾಜ್, ಈ ಮುಂಚೆ ಫೋನ್ ಮಾಡಿದ್ರ ನೀವು? ಇಲ್ಲ ಗುರುಗಳೇ, ಇವತ್ತೇ ಮಾಡ್ತಿರೋದು. ಓಕೆ, ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್? ನಮ್ದು ಹಾಸನ ಕಡೆಯಿಂದ ಮಾಡ್ತಿರೋದು ಗುರುಗಳೇ. ಹಾಸನ್? ಏನು ಮಾಡ್ಕೊಂಡಿರೋದು ಗುರುಗಳೇ? ಈಗ ಸದ್ಯಕ್ಕೆ ನಾನು ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ನಿ. ಮಾತಾಡಕ್ಕೆ ಬನ್ನಿ, ಹೊಡ್ತಾ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದ್ದೆ ಗುರುಗಳೇ. ಯಾಕಂದ್ರೆ ನಿಮ್ಮ ಮಾತನ್ನ ಏನಪ್ಪ ಅರ್ಥ ಆಗ್ಲಿಲ್ಲ. ಎರಡು ವರ್ಷದಿಂದ ನಿಮ್ಮ ಮಾತನ್ನ ಕೇಳ್ಬಿಟ್ಟಿದ್ನಿ. ಓಕೆ, ಎರಡು ವರ್ಷದಿಂದ? ಎರಡು ವರ್ಷದಿಂದ ಕೇಳ್ಬಿಟ್ಟಿದ್ನಿ. ಬೇಜಾರು ಅನ್ಸೇ ಇಲ್ವ ಎರಡು ವರ್ಷದಿಂದ? ಅಲ್ಲ, ಕೇಳಿ ಎಲ್ಲ ತಿಳ್ಕೊಂಡ್ ಅರ್ಥ ಮಾಡ್ಕೊಬಿಟ್ಟಿದ್ದೀನಿ ಗುರುಗಳು. ಈಗ ಆಲ್ರೆಡಿ ನಿಮ್ಗೆ 40 ವರ್ಷ ಆಗಿರೋದ್ರಿಂದ ಅರ್ಥ ಮಾಡಿಸ್ಬಿಟ್ಟು ಖುಷಿ ಖುಷಿಯಾಗಿದ್ದೀನಿ. ಭಾಳ ಸಂತೋಷ, ಭಾಳ ಸಂತೋಷ. ಬಟ್ ನೀವು ಎರಡು ವರ್ಷದಿಂದ ಕೇಳ್ತಿದ್ದೀರಾ ಅಂದ್ರೆ ಹಾಗೆ ನೀವು ಶುರು ಮಾಡಿದ ಪ್ರೀತಿ ಮಾತು ಇನ್ನು ಶುರುನೇ ಆಗಿರ್ಲಿಲ್ಲ ಅಂದ್ರೆ ಶುರು ಆಗಿರ್ಲಿಲ್ಲ ಅಂದ್ರೆ ಇದೇ ತರ ಪ್ರೋಗ್ರಾಮ್ ಎಲ್ಲ ನೋಡ್ಕೊಂಡು. ನಿಜ 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 ಅಂದ್ರೆ ಬೇರೆ ವಿಡಿಯೋಗಳು ಬರ್ತಾ ಇದ್ದು, ಬಟ್ ಈ ಕಾರ್ಯಕ್ರಮ ಶುರು ಆಗಿರ್ಲಿಲ್ಲ. ಈ ತರ ಕಾರ್ಯಕ್ರಮ ನಮ್ಗೆ ಮನ್ಸಿಗೆ ತಟ್ಟಂಗೆ ಈಗ ಮನುಷ್ಯ ಕೇಳ್ದ ಅಂತ ಅರ್ಥ ಆಗ್ಬಿಡ್ಬಿಡುತ್ತೆ ಅನ್ನ ರೇಂಜ್ಗೆ ಆಗಿರಲಿಲ್ಲ. ಪ್ರೋಗ್ರಾಮ್ ನೋಡ್ತಾ ನೋಡ್ತಾ ನಮ್ಗೆ ಒಂಥರ ಮೈಂಡಿಗೆ ನಾವು ಮನುಷ್ಯ ತಾನೆ, ನಮ್ಮೊಳಗೆ ನಾವು ಬೀಳಿದ್ರೆ ಎಲ್ಲ ಗೊತ್ತಾಗುತ್ತೆ ಮನುಷ್ಯನಲ್ಲಿ. ಅದ್ಭುತ 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 ಅದ್ಭುತ. ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು ಮೊದ್ಲು. ನಮ್ಮನ್ನ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಜೀವನ ನಾವ್ ಏನೋ ಮಾಡಕ್ ಬಂದಿದ್ವಿ, ಆಗಿರೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬಿಟ್ಟು ಖಂಡಿತ ನೀವು ನೆಮ್ಮದಿ ಆಗಿರ್ತೀರಾ. ಯಾಕಂದ್ರೆ ಎಂಥ ಕಷ್ಟ ನಾಳೆ ಬರಲ್ಲ ಅಂತ ಅಲ್ಲ, ಬಟ್ ನೀವು ಇವತ್ತು ತಂದುಕೊಂಡಿರೋ ಮನಸ್ಥಿತಿ ಇದೆಯಲ್ಲ, ನಾವು ಮನುಷ್ಯರೇ ಅಲ್ವಾ, ಬರುತ್ತೆ ಎದುರಿಸೋದಿಕ್ಕಷ್ಟೇ ಈ ಮನುಷ್ಯ ಜನ್ಮ ಸಿಕ್ಕಿರೋದು. ಹಿಂಗೆ ಬೇಕು ಅಂತ ಇದ್ದಿದ್ರೆ ನಾವು ಮನುಷ್ಯರಲ್ಲ, ನಾವು ದೇವರಾಗ್ಬಿಡ್ತಿದ್ದು. ದೇವರಲ್ಲಿ ಜ್ಞಾಪನ ಮಾಡ್ಕೊಂಡೆ ನಮ್ಮ ಗುರುಜಿ ಒಬ್ರು ನೆನೆಸ್ಕೊಂಡೆ ಚಿರುಚಿತ್ರ ಬಲಂ ಅಂತ ಒಂದ್ಸತಿ ಹೇಳ್ಬಿಡ್ತಾರೆ ಅವರು. ನಿಮ್ಮನ್ನ ಗುರುಜಿ ಅನ್ಕೊಂಡು ಇಷ್ಟು ಗಂಟೆ ಪ್ರೀತಿಸ್ಕೆ ಬಂದೆ, ನೋಡ್ತಾ ನೋಡ್ತಾ ಯೂಟ್ಯೂಬ್ ಅಲ್ಲಿ ಇನ್ನೊಬ್ರು ಸಿಕ್ಬಿಟ್ರು, ಹೋಗಿ ಬೋಧನೆ ಕೇಳಲೇಬೇಕು ಅಂತ ಮಾತಾಡ್ಬೇಕು ಅಂತ ಬಹಳ ಇತ್ತು ಗುರುಗಳ ನಿಮ್ಗೆ ಎರಡು ಇಷ್ಟು ಗಂಟೆಯಿಂದ ಇಲ್ಲಿ ಗಂಟ ಅಂದ್ರೆ ನನ್ನ ವಿಚಾರ ನಾನು ಹೇಳಿ ಕೇಳೋದು ನನ್ಗೆ ಇಷ್ಟ ಇಲ್ಲ ಗುರುಗಳೇ. ವಿಚಾರ ನಾನು ಹೇಳ್ಕೈತೆ ಅಂದ್ರೆ ಒಂದ್ ಯಾರು ಸಾಕಿ ಪ್ರಾಣಿ ಬಗ್ಗೆ ಹೋಲಿಕೆ ಮಾಡ್ಕೊಂಡು ಹೇಳ್ಬಿಡ್ಬೋದು. ಎಲ್ಲ ನೆರೆದು ಮುಗ್ದು ಹೋಗ್ಬಿಟ್ಟಿದೆ. ಅರ್ಥ ಮಾಡ್ಕೊಂಡಿದ್ನಿ ಅನ್ನೋ ಒಂದು ವಿಚಾರಕ್ಕೆ ಅದು ಹೇಳ್ಕೊಂಡೇನು ಆಸೆ ತೀರಲ್ಲ. ಅದು ನಿಜ 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 ನಿಜ. ಅದನ್ನ ಮರ್ತು ಬಿಟ್ಟು ಗುರುಗಳೇ ಸುಮ್ಮ ನೆಮ್ಮದಿಯಾಗಿದ್ದೀನಿ ಈಗ. ಒಟ್ಟಿನಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ಕೊಂಡಿದ್ದೀನಿ. ಏನ್ ಕೆಲಸ ಮಾಡ್ತೀರಾ ಅನ್ನೋದಕ್ಕಿಂತ ಯಾವ ಭಾವನೆಯಿಂದ ಮಾಡ್ತಿದ್ದೀರಾ ಅದು ಬಹಳ ಮುಖ್ಯ. ಒಳ್ಳೆ ಭಾವನೆ ಇಟ್ಕೊಂಡು ಮಾಡ್ತಿದ್ನಿ, ಅನ್ನದಾನ ಮಾಡ್ತಿದ್ನಿ ಅಂತ ನನಗೆ ಆ ಭಾವನೆ ಮುಖ್ಯ. ಯಾಕಂದ್ರೆ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ, ಅಯ್ಯೋ ಸರ್ ಏನೋ ಡೆಲಿವರಿ ಕೆಲಸ ಮಾಡ್ತಿದ್ದೀನಿ ಸರ್ ಅಂದ್ರೆ ಇದು ಅನ್ನ ಕೊಡ್ತಾ ಇದೆ ಮುಂದೆ ಇವನಿಗೆ ಬೇಕಾಗಿದ್ದೇನೋ ಸಿಕ್ಕಿದೆಯೋ ಸಿಕ್ಕಿಲ್ವೋ ಅನ್ನೋದಕ್ಕಿಂತ ಇನ್ಯಾರೋ ಕೆಲಸ ಇಲ್ಲದೆ ಅಲಿತಾ ಇದ್ದಾರೆ, ಇನ್ಯಾರಿಗೂ ಒಂದು ರೂಪಾಯಿ ದುಡ್ಡಿಲ್ಲ, ಇನ್ಯಾರಿಗೂ ಗೌರವ ಇಲ್ಲ, ಬಟ್ ಅದರ ನಡುವೆಯೂ ನನಗೊಂದು ಕೆಲಸ ಇದೆ ಅನ್ನು ನೀವೇ ಹೇಳಿದ್ರಿ. ನಾನು ಇದನ್ನು ಡೆಲಿವರಿ ಬಾಯ್ ಮನೆ ಮನೆಗೆ ಊಟ ಕೊಡೋನಷ್ಟೇ ಅಂದ್ಕೊಳ್ಳೋದಕ್ಕಿಂತ ನಾನು ಅನ್ನ ಕೊಡ್ತಾ ಇರೋ ಒಬ್ಬ ಅನ್ನದಾನಿ ಈ ಭಾವನೆ ಅಂದ್ಕೊಂಡ್ಬಿಟ್ರೆ ಆ ಕೆಲಸವೇ ದೇವರ ಕೆಲಸ. ಎಷ್ಟು ಅದ್ಭುತ ಅದು. ಅದಷ್ಟೇ ಸರ್, ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಂಡಿದ್ದೀರಾ. ಆ ಕಾರಣಕ್ಕೆ ಜೀವನದಲ್ಲಿ ನಾಳೆ ಇನ್ನೇನು ಅದ್ರ ಕೆಟ್ಟ ದುರಂತಗಳು ನಡೆದ್ರು ಕೂಡ ನೀವು ದೃಷ್ಟಿಕೋನವನ್ನು ಒಳಗಿನಿಂದ ಬದಲಾಯಿಸ್ಕೊಂಡಿದ್ದೀರಾ, ಹೊರಗಿನಿಂದ ಅಲ್ಲ. ಹೊರಗಿನಿಂದ ನಾವು ವೇಷ ಬದಲಾಯಿಸ್ಕೊಳ್ಬೋದು, ಹೇರ್ ಸ್ಟೈಲ್ ಬದಲಾಯಿಸ್ಕೊಳ್ಬೋದು, ಹೊಸ ಗಾಡಿ ತಗೊಳ್ಬೋದು, ಬಟ್ ಒಳಗಿನಿಂದ ಬದಲಾವಣೆ ಇದೆಯಲ್ಲ, ಇದು ಬರುವ ಎಂತಹ ದುರಂತವನ್ನು ಎದುರಿಸುತ್ತಂತೆ. ಗುರುಗಳೇ ನಮ್ಮಲ್ಲಿ ನಾವು ದೀಳದ್ದು ಬಿಟ್ಟು ನಮ್ಮ ಮನಸ್ಥಿತಿ ನಾವು ಚೇಂಜ್ ಮಾಡ್ಕೊಬಿಟ್ರೆ ಆಟೋಮೆಟಿಕ್ ಮನುಷ್ಯ ಚೇಂಜ್ ಆಗ್ಬೋದು. ಎಲ್ಲರ ಮನಸ್ಸಿಗೂ ಮನಸ್ಥಿತಿ ಅನ್ನೋದು ಒಂದು ಇದೇ ಇರುತ್ತೆ ಮನುಷ್ಯನಲ್ಲಿ. ಸತ್ಯ, ನೀವು ಆ ಕೆಲಸವನ್ನು ನೋಡು ಮಾಡ್ಬೇಕಷ್ಟೇ. ಮನುಷ್ಯ ಕುಂತ್ಕೊಂಡು ಯೋಚನೆ ಮಾಡ್ಬೇಕು ಗುರುಗಳೇ. ಮನುಷ್ಯ ಓಟಿ ದುಡಿಯೋದು ಮನುಷ್ಯಗೆ ಒಂದು ಮನುಷ್ಯಗೆ ಮನುಷ್ಯತ್ವ ಅನ್ನೋದು ಮನುಷ್ಯನ ಅರ್ಥ ಆಗೋದಿಲ್ಲ ಗುರುಗಳೇ. ಸತ್ಯ, ಭಾಳ ಒಳ್ಳೆ ವಿಚಾರ. ಶುಭವಾಗಲಿ ನಿಮಗೆ. ಆ್ಯಂಡ್ ನೀವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗಿರೋ ಒಂದು ಅಭಿಪ್ರಾಯ ಇದೆಯಲ್ಲ, ಅದರಲ್ಲಿ ಅರ್ಥ ಆಗುತ್ತೆ ನೀವೇನು ಕಲ್ತಿದ್ದೀರಾ ಮತ್ತು ಹೇಗೆ ನೀವು ಬದುಕನ್ನು ನೋಡ್ತಿದ್ದೀರಾ ಅಂತ. ಆ ದೃಷ್ಟಿಕೋನ ಹಾಗೆ ಉಳಿಸ್ಕೊಳ್ಳಿ. ಶುಭವಾಗಲಿ. ಏನಾದರೂ ಹೇಳುವುದಿದೆಯಾ ನೀವು? ಯಾವ್ದ್ರ ಬಗ್ಗೆ ಹೇಳಿ ಗುರುಗಳೇ? ಒಂದು ಎಪಿಸೋಡ್ ಆಗ್ಬಿಟ್ಟು ಗುರುಗಳೇ, ನಂದು ಭಾಳ ಸಿಂಪಲ್ ಆಗಿ ಬಂದ್ಬಿಟ್ಟಿದೆ. ಇರಲಿ, ಇವತ್ತಿಗೆ ಜೀವನ ಸರಿ ಇದೆ ಅಂತ ಹೇಳ್ತಾ ಇದ್ದೀರಲ್ವ, ಅಷ್ಟೇ ಸಾಕು. ಬಟ್ ನಿಮ್ದು ಇದೆ ಅಂತಂದ್ರೆ ಜೊತೆ ಯಾವುದೂ ಇಲ್ಲ ಗುರುಗಳೇ, ಎಲ್ಲ ಕಿತ್ಕೊಂಡು ಹೋಗಿದೆ.
ಕಾರಣ ನನಗೆ ಗೊತ್ತಾಗ್ಬಿಟ್ಟಿದೆ. ನಾನ್ ಮುಂದೆ ಈಗ ನಾನು ಇವರಿಗಾಗಿ ಬದುಕಿಲ್ಲ, ನನ್ ಮುಂದೆ ಏನೋ ಒಂದ್ ಮಾಡ್ಬೇಕಾಗಿರದೆ, ಹೋಗಿರೋದನ್ನ ನೆನೆಸ್ಕೊಂಡ್ ಕುಣ್ಕೊಳಕ್ ಹೋದ್ರೆ ದುಃಖ ಬರುತ್ತೆ ಗುರುಗಳೇ. ನಾನು ನಾಯಿ ಒಂದ್ ನಾಯಿ ಬಗ್ಗೆ ಹೋಲಿಕೆ ಮಾಡ್ಕೊಂಡ್ ಸ್ವಲ್ಪ ಹೇಳ್ಬಿಡ್ಲ ಗುರುಗಳೇ, ಯಾಕಂದ್ರೆ ಲೋಕಕ್ಕೆ ತಿಳಿಬೇಕು ಒಂದ್ ಮನುಷ್ಯ ನಾವ್ ಚೇಂಜ್ ಆಗ್ಬೇಕು ಅಂದ್ರೆ ಮನುಷ್ಯತ್ವ ಹೆಂಗಿರ್ಬೇಕು. ಹೆಸರನ್ನ ಬೇರೆ ಹೇಳಿ ನಾಯಿಗೆಲ್ಲ ಹೋಲಿಕೆ ಮಾಡಿಕೊಂಡು ಹೇಳೋದ್ರಲ್ಲಿ ಗುರುಗಳೇ, ನಾನು ಯಾಕೆಂದ್ರೆ ನಾನು ನಾರಾಯಣ ಅಂತ ತಿಳ್ಕೊಂಡೆ, ನಾನು ಅದನ್ನ ಭಗವಂತ ಕೇಳಪ್ಪ ಕೇಳು, ತಾಳ್ಮೆಯಿಂದ ಕೇಳು. ಹೇಳಿ ಗುರುಗಳೇ. ಆ ಬುದ್ಧಿಯನ್ನು ಅತಿಯಾಗಿ ಅಲ್ಲೂ ಹೋಲಿಸೋ ಅಲ್ಲೇ ಅಲ್ಲಿ ಅತಿ ಬುದ್ಧಿ ಬೇಡ. ನಿಮಗಷ್ಟೇ ಗೊತ್ತು, ಬಟ್ ಅದು ಬೇರೆ ಅರ್ಥದಲ್ಲಿದೆ. ಅರ್ಥ ಆಯ್ತಲ್ವಾ? ನಿಮಗದು ಗೊತ್ತಿಲ್ಲದೆ ಇರ್ಬೋದು ಅಷ್ಟೇ. ಹೇಳು ಮನೆಯವ್ರನ್ನ, ನಮ್ಗೆ 18 ವರ್ಷ ನಮ್ ಜೊತೆ ಅನ್ನ ಕೊಟ್ಟು ಅವ್ರು ಈಗ ಒಂದ್ 2 ವರ್ಷದಲ್ಲಿ ನಮ್ ಬಿಟ್ಟು ಹೋಗ್ಯವ್ರ ಅಷ್ಟೇ. ಹಂಗಾಗಿ ಅವ್ರನ್ನ ಬಗ್ಗೆ ನನ್ಗೇನ್ ಬೇಜಾರ, ಯಾಕೆಂದ್ರೆ ನಮ್ ಕುಟ್ಟಿ ಏನು 18 ವರ್ಷದಿಂದ ಅಂತ ಅಂದ್ರೆ ಒಂದು ಜಗಳನ ಬಂದಲ್ಲ ಏನು ಇಲ್ಲ ಗುರುಗಳೇ. ಮಗಳು ನನ್ ಜೊತೆ ಇದ್ದಾಳೆ, ಒಬ್ಬ ಮಗಳಿದ್ದಾಳೆ, ಓದ್ತಿದ್ದಾಳೆ, ನಮ್ಮ ಅಮ್ಮ ಇದೆ. ಅಲ್ಲಪ್ಪ ಆಕೆ ಯಾರು? ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆಗೆ ನಂದು 18 ವರ್ಷ ಆದ ಗುರುಗಳೇ. ನೀವು ಕೇಳ್ತಾ ಇದ್ರೆ ಗುರುಗಳು, ಒಂದ್ ಹೇಳ್ತಲೇ ಇರ್ತೀನಿ ಗುರುಗಳ ಒಟ್ಟಿನಲ್ಲಿ ನನ್ನ ಸ್ಟೋರಿ ನೀವು ಹೇಳಪ್ಪ ಹೇಳಪ್ಪ. 8ನೇ ಕ್ಲಾಸಿಂದ ಹೇಳ್ತಿ ಬಂದ್ಬಿಡ ಗುರುಗಳೇ. ಬೇಡ, ನಿಮ್ಗೊಂದು 30 ನಿಮಿಷ ಸಮಯ ಕೊಡ್ತೀನಿ, ಬೇಗ ಹೇಳು. 30 ನಿಮಿಷದಲ್ಲಿ ಮಾತಾಡ್ಬೇಕು ಅಂದ್ರೆ ಗುರುಗಳ, ಅದೇ ನಾನು ಒಂದ್ ಕೆಲ್ಸಕ್ಕೆ ಅಂತ ಇಲ್ಲಿ ಮೂಟವರೆಗೆ ಅಂತ ಓದ್ತಿದ್ದೆ ಗುರುಗಳ ಮಧುಕಾಪಿಕಿರಿಂಗೆ. ಎಷ್ಟು ವರ್ಷ ನಿಮಗಾಗ? ನಮಗೆ ಒಂದು 22 ವರ್ಷದ ಏಜ್ ಗುರುಗಳಾಗ ನನಗೆ. ಅಪ್ಪ ಅಮ್ಮ? ಅಪ್ಪ ಅಮ್ಮ ಅಮ್ಮ ಇದ್ದಾರೆ, ಅಪ್ಪ ಇರಲ್ಲ. ಅಪ್ಪ ಅವಾಗ ಮುಂಚೆಗಳೇ ತೀರೋಗಿದ್ರು. 8ನೇ ಕ್ಲಾಸ್ ಟೈಮಿಗೆ ಅಪ್ಪ ತೀರೋಗಿತ್ತು. ಹಂಗಾಗಿ ಅಲ್ಲಿ ಕೆಲ್ಸಕ್ಕೆ ಓದ್ತಿದ್ದಾಗ ನಮ್ಮ ಅಣ್ಣ ಅಂದ್ರೆ ನಮ್ಮ ಅಣ್ಣನ ಜೊತೆ ನಮ್ಮ ಅಣ್ಣ ನಾತಿನಿ ಇರ್ತಾರಲ್ಲ, ಒಂದೇ ಮನೇಲಿ 4 ಜನ ಹೆಣ್ಮಕ್ಳು ಗುರುಗಳು ಅವರು. ಆ ನಾತಿನ ಏನಾಗ್ಬಿಡ್ತು ಅಂದ್ರೆ ಇವ್ರ ನಮ್ಮೂರಿಗೆ ಬರೋಳಲ್ಲ ಅವರು, ಅವ್ರ ಮನೆಗೆ ಒಂದಿನ ಕರ್ಕೋಗ ಸಂದರ್ಭ ಬಂದ್ಬಿಡ್ತು. ನಾನು ಕರ್ಕೋಬೋದೆ ಗುರುಗಳು, ಆಸಿನಿಂದ ಕರ್ಕೋಬೇಕು ಕರ್ಕೋದೆ. ಆ ಕರ್ಕೋಬಿಟ್ಟು ಅವ್ರ ಮನೆಗೆ ಬಿಟ್ಟಿದ್ಕೆ ಅವ್ರ ಅಪ್ಪ ಬಂದ್ಬಿಟ್ಟು ಹುಡುಗಿ ಹೊಡೆದ್ಬಿಟ್ಟ. ಯಾಕೆ ಅಂದ್ರೆ ಅವನ ಜೊತೆ ಯಾಕೆ ಪಿಕ್ಚರ್ಗೆ ಹೋಯ್ತೀನಿ, ಅವನ ಜೊತೆ ಯಾಕೆ ಬಂದೆ, ಅವನ್ ಕೊಟ್ಟು ಬರ್ಬೇಕಾಯ್ತು, ಅವನ ಮಣ್ಣನೇ ಅಲ್ವಾ. ಹಂಗ ಅವನ್ ಕೊಟ್ಟು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಹೊಡೆದ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಕರ್ಕ ಬಂದೆ ಬಿಟ್ಟ ಮನೆಗೆ ಹುಡುಗಿಯ. ಅವನ ಆಜ್ಞೆಯ ಅದು ಬಿಡಿ ಇಲ್ಲ ಗುರುಗಳು. ನಾನು 2 ತಿಂಗಳು ಮಲ್ಲಿ ಹುಡುಗಿಯ ಮಲ್ಲಿ ಇಟ್ಕೆಂದ್ರು ನಾನು ಸುಮ್ಮನ ಅದೇ ತೆಗಿ. ಆಮೇಲೆ ಅವ್ರ ಮೇಲೆ ಕರಿಯಕ್ ಬರನೇ ಇಲ್ಲ ಹುಡುಗಿಯ. ಆಗ ಹುಡುಗಿ ಕರ್ಕೊಬಿಟ್ಟು ನಾನೇ ಮದುವೆ ಆಗಿದ್ ನೀಟಾಗ ಹುಡುಗಿಗಾಗ ಒಂಚೂರು ಕಾಯಿಲೆ ಪಾಯಿಲೆ ಇತ್ತು, ಟಿವಿ ಕಾಯಿಲೆ ಅದು ಇದು ಅನ್ಕೊಂಡು ಕರ್ಕೊಬಿಟ್ಟು ನಾನೇ ಮದುವೆ ಆಗ್ಬಿಟ್ಟು ಗ್ರ್ಯಾಂಡ್ ಆಗಿ ಕರ್ಕೊಬಿಟ್ಟು ಬಂದೆ ದೇವಸ್ಥಾನದಲ್ಲಿ. ಇಟ್ಕಿಂದೆಲ್ಲ ಅರಿಕೆ ಮಾಡಿರಲ್ಲ, ಅರಿಕೆ ಎಲ್ಲ ನಾನೇ ಮಾಡಿದೆ ಎಲ್ಲ ನೀಟಾಗ. 18 ವರ್ಷ ಬಸ್ ಹಾಕಿ ಬಂದೆ ಗುರುಗಳು, ಒಂದ್ ಮಾತು ಅವಳು ಓದಾಳಲ್ಲ ಅಂದಾಳಲ್ಲ ತಪ್ಪು ಮಾಡಳು, ಮಾತಾಡ್ತಾ ಇರಲ್ಲ ಅಷ್ಟೇ. ಈಗ ನಾನು ಏನೇ ಒಂದು ತಪ್ಪು ಮಾಡಿ ಬಂದ್ರು ಅವಳು ಕೇಳ್ತಾ ಇರಲ್ಲ. ಏನ್ ತಪ್ಪು ಮಾಡ್ತಿದ್ರಿ? ಏನ್ ತಪ್ಪು ಮಾಡ್ತಿದ್ರಿ? ಏನ್ ತಪ್ಪು ಮಾಡಿದೆ ಅಂತ ಏನಾರು ಏನಾರು ಒಂದ್ ಮನುಷ್ಯ ತಪ್ಪು ಮಾಡ್ತಾವನೆ ಅಂತ ಗೊತ್ತಾದ್ರೆ ಅವ್ ಹೆಂಗ್ಸು ಕೇಳ್ತಲೇ ಇರಲ್ಲ. ಅದು ಒಳ್ಳೇದಾ? ನನ್ನ ಈಗ ಪಕ್ಕದ ಮನೆ ಹೆಂಗ್ಸ್ ಹೋಲಿಸ್ಕೊಂಡ್ರೆ ಅವಳು ಸಂದಿಲು ಹೋರಾಡಳು. ಏನ್ರಲ್ಲಿ ಹೋರಾಡೋಳು ಅಂದ್ರೆ ಬೇರೆ ಏನೇನೋ ಒಂದ್ ಕೆಟ್ಟ ಏನೋ ಒಂದು ನನ್ನ ವಿಚಾರ ಎತ್ಕೊಂಡು ಪಕ್ಕದ ಮನೇಲಿ ಹೋರಾಡ್ತಾ ಇರೋರು. ಈಗ ನನ್ನ ಹೆಂಡತಿ ಹೋರಾಡ್ತಾ ಇರ್ಮಲ್ಲ, ನಾನು ಕರೆಕ್ಟ್ ಟೈಮಿಗೆ ಊಟ ಕೊಡೋಳು, ಈಗ ನಿಮ್ದು ಎಲ್ಲಾನು ಸೆಕೆಂಡ್ ಬಂದ್ಬಿಟ್ಲು, ಮೇಂಟೈನ್ ಮಾಡ್ಕೊ ಬಂದ್ಬಿಟ್ಲು. ಈಗ ನನಗೆ ಈಗ ಹೋರಾಡಿದ್ರೆ ಜಗಳ ಆಗೋದು ಅಲ್ಲ. ಈಗ ನಂದೊಂದು ಪ್ರಶ್ನೆ ಇದೆ, ನೀವೇನೋ ತಪ್ಪು ಮಾಡಿದಾಗ ಕೇಳದೆ ಇರೋದಿದೆಯಲ್ಲ, ಅದು ಒಳ್ಳೇದೋ ಕೆಟ್ಟದ್ದು? ಕೆಟ್ಟದ್ದು ಗುರುಗಳೇ. ಅದು ಕೇಳ್ತಾ ಇರಲಿಲ್ಲ ಅಂತ ಸಾಧನೆ ತರ ಹೇಳ್ತಾ ಇದೀರಲ್ಲ, ಅದಕ್ಕೆ ಹೇಳಿದೆ. ನಮ್ಗೆ ಹೇಳಿದ್ರೆ ಅವ್ರು ಬಾಯ್ ಬಿಟ್ಟು ಮಾತಾಡಿ ಅಂದ್ರೆ ಅವ್ರು ಮೌನವ್ರತದಲ್ಲಿ ಬಂದ್ಬಿಟ್ರು. ಅವ್ರು 18 ವರ್ಷದಿಂದಲೂ ಮೌನವ್ರತದಲ್ಲಿ ಬಂದ್ಬಿಟ್ರು. ಹಂಗಾಗಿ ಅವ್ರು ಮಾತಾಡೋದನ್ನೇ ನಿಲ್ಸ್ಬಿಟ್ರು ನಮ್ ಕೂಡ. ಜೀವನ ಸಂಸಾರ ಮಾಮೂಲಿ ನಡೀತಲೇ ಇರೋದು. ಮಾತುಕತೆ ಅಂಡರ್ಸ್ಟ್ಯಾಂಡಿಂಗ್ ಏನಿರಲ್ಲ ನನಗೆ. ಇನ್ನೇನು ನನ್ ತಕ್ಕನೆ ಊಟ ಕೊಡೋರು ಮಾಡೋರು, ನಾನೇನಾದ್ರು ಚೈತ್ರ ಕರೆದಾಗ ಬಂದ್ಬಿಡೋರು. ಹಂಗಾಗಿ ನನ್ಗೇನ್ ಜಗಳ ಅಂತ ಏನ್ ಬರಲ್ಲ ಗುರುಗಳೇ. ಮಾನಸಿಕ ಹಂಗೆ ಸುಮ್ನೆ ಟಾರ್ಚರ್ ಆಗಿ ಈಗ ರೀಸೆಂಟ್ ನಂದು ಜೀವನ ಇದಾಗಿದ್ದು ಈಗ ಒಂದೊಂದೂವರೆ ವರ್ಷ ಆಯ್ತು ಗುರುಗಳೇ. ಏನಾಯ್ತು ಅಂದ್ರೆ ಅದನ್ನ ನಾನು ಬಿಟ್ಟು ಹೋಗ್ಬಿಟ್ರು ಅವರು. ಅಂದ್ರೆ ಮಕ್ಳಿದ್ವು ಅಷ್ಟೊತ್ತಿಗೆ? ಹ್ಮ್, ಒಂದ್ ಮಗ್ಳಿದೆ, ಈಗ SSC ಹುಡುಗಿ ಇದೆ ನನ್ಗೆ. ಯಾಕೆ ಬಿಟ್ಟು ಹೋದ್ರು? ಅದೇ ನಾನು ಬೆಂಗಳೂರಿಗೆ ಹೋಯ್ತು ಗುರುಗಳೇ. ಹ್ಮ್, ಈ ಮನೇಲಿ ನಮ್ಮ ಅಮ್ಮನ ಜೊತೆ ಒಂದ್ ಸ್ವಲ್ಪ ಕ್ಲಾಶ್ ಆಗಿ ಒಂದು ಕರಿಯನ್ ವಿಚಾರಕ್ಕೆ ಮನಿಷ್ಗೆ ಬಿಟ್ಟು ಬುಟ್ಟೋ ತೆಗ್ನಿಕ್ ಅಂತ ಮನೆ ಅಂತ ಹೇಳಿದ್ರು ಅಷ್ಟೇ. ಯಾವ್ದ್ರ ವಿಚಾರಕ್ಕೆ? ಒಂದ್ ಕರಿಯನ್ ವಿಚಾರಕ್ಕೆ. ಕರ ಹಸಿನ್ ಕರ. ಏನಾಗಿತ್ತು? ಏನಾಗಿರ್ಲಿಲ್ಲ, ಅವ್ರ ತಂಗಿ ಕೊಡ್ಬೇಕು ಅಂತ ಇವರು, ನಮ್ಮಅಮ್ಮ ಬೇಡ ನಾನೇ ಸಕ್ಕೈತಿನಿ ಅಂತ ನಮ್ಮಅಮ್ಮ. ಅಂದ್ರೆ ನಿಮ್ಮ ಹೆಂಡತಿ ತಂಗಿ ಕೊಡ್ಬೇಕು ಅಂತ? ನನ್ನ ಹೆಂಡತಿ ತಂಗಿ ಕೊಡ್ಬೇಕು ಅಂತವ. ನಾವೇ ಸಾಕೊಳ್ಬೇಕು ಅಂತ ನಿಮ್ಮಅಮ್ಮ?
ನಮ್ಮ ನಾವೇ ಸೈಕಲನ್ನ ಬಿಡು ಅಂತ ನಮ್ಮ ಅಮ್ಮ. ಬಟ್ ನಿಮ್ಮನ್ನ ವಿಚಾರವಾಗಿ ನಿಮ್ಮ ಹೆಂಡತಿ ಕೇಳಲಿಲ್ವಾ? ಕೇಳಿದ್ರು ಅವ್ರ ಮಾತ. ನಾನು ಬೆಂಗಳೂರಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದೆ, ಇವ್ರು ನಮ್ಮ ಮನ್ಸಿಗೆ ಟಾರ್ಚರ್ ಆಗ್ಬಿಡ್ತಾ ಇಲ್ಲ, ಇವ್ರು ಮಾತಾಡ್ತಾ ಇಲ್ಲ ಇರ್ಲಗ್ರು ಇವಳು, ಯಾಕೆಂದ್ರೆ ಗಂಡೆ ಎತ್ತಿ ಮಾತಾಡ್ಲಿಲ್ಲ ಅಂದ್ರೆ ಅಮ್ಮ ಅಂದ್ರೆ ಸೌಶಿಗಳಲ್ಲ ಅವರು. ನಿಜ ನಿಜ. ಅಮ್ಮ ಆದರು ಏನ್ ಹತ್ರ ನಾನೇ ಬೇರೆ ಎದ್ ಬಿಡ್ತೀನಿ, ಇವ್ರ ಗಂಡೆ ಎತ್ತಿ ಚೆನ್ನಾಗಿರ್ಲಿ. ಈಗ ನಾನು ತೋರಿಸ್ಕೊಳಂಗಿಲ್ಲ, ಯಾಕಂದ್ರೆ ಜಗಳಕ್ಕೆ ನನಗೆ ಇಷ್ಟ ಇಲ್ಲ ಗುರುಗಳೇ ಇವ್ರ ಕೊಟ್ಟೆ. ಅಮ್ಮ ಐತೆ, ಅವಳ ಮನ್ಸು ಹಾರ್ಟ್ ಪೇಷಂಟ್, ಅವಳ ಮನ್ಸು ನೋವು ಮಾಡಂಗಿಲ್ಲ ನಾನು. ಅವನಿಗೆ ಒಳ್ಳೆ ಅವ್ಗಾರು ಒಳ್ಳೆ ಮಗ ಉಳಿಯೋಣ ಅನ್ನೋ ಉದ್ದೇಶಕ್ಕೆ ನಾನು ಜಗಳನ ಮಾಡ್ತಾ ಇರಲ್ಲ. ಅವಳು ಏನಾರು ಮಾಡ್ಕೊಂಡಿರ್ಲಿ, ಒಟ್ಟ ನಮ್ಮ ಅಮ್ಮಗೂ ಊಟ ಕೊಡೋಳು, ನಂಗೂ ಊಟ ಕೊಡೋಳು, ಮಾತಾಡ್ತಾ ಇರಲ್ಲ ಅಷ್ಟೇ ಜೀವನದಲ್ಲಿ. ಅದೇನ್ ತಪ್ಪಲ್ವಲ್ಲ ಅನ್ಕೊಂಡತ್ತಾಗಿ ನಾವೇ ತಿತ್ಕೊಂಡ್ ಜೀವನ ಅಷ್ಟೇ ಮುಂಗೇ ಮುಗಿಸ್ಬಿಟ್ಟೆ ಗುರುಗಳ ಅತ್ತಾಗಿ ಮನಸ್ಸಲ್ಲೇ ಮಾತಾಡೋದಷ್ಟೇ. ಯಾವ ಕೊಟ್ಟು ಮಾತಾಡೋದು, ನಾನು ಒಬ್ನೇ ಕುಂತ್ಕೊಂಡೆ ಮಾತಾಡ್ಕೆ ಬಿಡುವೆ, ನನ್ನಲ್ಲಿ ನಾನು ಇಳಿದು ಬಿಡುವೆ, ಒಳಗೆ ಹೋಗ್ಬಿಡುವೆ. ನನ್ಗೆ ಹಂಚ್ಕೊಳಕ್ ಹೋಗ್ತಾ ಇರಲ್ಲ, ಯಾರು ಕೊಟ್ಟು ಹೇಳ್ಕೇಳಕ್ ಹೋಗ್ತಾ ಇರಲ್ಲ, ಹಂಗಾಗೈತೆ ಅವ್ರನ್ನ ಕೇಳಕ್ ಹೋಗ್ತಾ ಇರಲ್ಲ ನಾನು. ಬಿಡು ಪಕ್ಕದ ಮೇಲೆ ಹಂಗಾತೈತಲ್ಲ, ನಮ್ಮಲ್ಲಿ ನೆಮ್ಮದಿಯಾಗ್ಯಾರ ಅವ್ರೆ, ಅತ್ತಿ ಮಾತಾಡ್ತಿಲ್ಲ, ಸೊಸೆ ಮಾತಾಡ್ತಿಲ್ಲ, ನಾನು ಮಾತಾಡ್ತಿಲ್ಲ, ಒಟ್ಟಿನ ಅಷ್ಟೇ ಅನ್ಕೊಂಡು ಹಿಂಗ್ ಕಲ್ಬಿಟ್ಟೆ. ಇದು ಹಿಂಗೆ ನಡೀತಲ್ಲ ಅಂತ ಹೇಳ್ಬಿಟ್ಟೆ, ಬೆಂಗಳೂರಿಗೆ ಹೋಗ್ಬಿಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಒಂದ್ 6 ತಿಂಗಳು ಬೆಂಗಳೂರಿಗೆ ಬಂದೆ ಗುರುಗಳೇ. ಅಷ್ಟೊತ್ತಿಗೆ ಇಲ್ಲಿ ಬದುಕು ಏನೇ ನಮ್ ನಡೆದೋಗ್ಬಿಟ್ಟಿತ್ತು ಅವ್ರ ವಿಚಾರದಲ್ಲಿ. ಅಂದ್ರೆ ಅತ್ತೆ ಸೊಸೆಗಾಗಿದ್ ಜಗಳನ ಅದು. ಅದೇ ಕರಿಗಾಗಿ ಜಗಳ ಅಲ್ಲ ಗುರುಗಳೇ, ಸುಮ್ನೆ ಅವ್ರು ಬಿಟ್ಟೋಗ ಅಂತ ಆಸೆ ಇತ್ತು. ಅಂದ್ರೆ ಅಂತದೊಂದು ಕಾರಣಕ್ಕೆ ಅವ್ರು ಹುಡುಕ್ತಾ ಇದ್ರಷ್ಟೇ. ಒಂದ್ ಕಾರಣ ಬೇಕಿತ್ತು ಅಷ್ಟೇ ಆ ಹೆಣ್ಣಿಗೆ, ಒಂದ್ ಕಾರಣ ಬೇಕಿತ್ತು ನನ್ ಬಿಟ್ಟೋಗಕ್ಕೆ. ಹಂಗಾಗಿ ನಾನು ಏನ್ ಜಗಳ ಆಡ್ದಲ್ಲ, ಬೋರ್ ಆಡ್ದಲ್ಲ, ನಮ್ ಚೆನ್ನಾಗಿದ್ವಿ, ಹಿಂಗೆ ಆಕ್ಟಿವ್ ಆಗಿ ಹೆಂಗಿದ್ವಿ ಹಿಂಗೆ ಇದ್ದೆ. ಹೋಗ್ ತಿನ್ಕೊಂಡ್ರಿ ನಿಮ್ ಅಮ್ಮ ಕರ ಕೊಡ್ತಾ ಇಲ್ಲ ಅಂದ್ ನೋಡವ, ಅವಳಿಗೆ ಕರ ಇಟ್ಕೆತಾಳಂತ ಹೋಗಂಗಿದ್ರು ಹೋಗವ ಅಂದ ಅಷ್ಟೇ ನನ್ ಬಾಯಿ ಐತಿ. ಹೆಂಗ್ಸು ಬಿಟ್ಟೆ ಹೋಗ್ಬಿಡ್ಲು ಗುರುಗಳ, ನನ್ನ ಹೊಡೆದನಲ್ಲ ಬೋದನಲ್ಲ, ಡಿಲಿವರಿ ಬಾಯಿ ಕೆಲಸ ಮಾಡ್ಕೊಂತ ಇಲ್ಲಿ ಮನೆದಲ್ಲೂ ನಮಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 20-25-30 ಸಾವಿರ ಆದಾಯ ಬರುತ್ತೆ ಗುರುಗಳ ಕಸಿಂದಲೇ. ನಮಗೆ ಒಂದ್ 15,000 ಪಿಂಚಿನ ದುಡ್ಡು ಬರುತ್ತೆ. ನಾನು ಎಲ್ಲಾದ್ರಲ್ಲೂ ಸುಖವಾಗಿದ್ನಿ, ಖುಷಿಯಾಗಿದ್ನಿ, ಹೆಂಗ್ ಬೇಕಾದ್ರು ಬದುಕ್ಬೋದು ಅಂತ ತಿಳ್ಕೊಂಡಿದ್ನಿ ಗುರುಗಳ. ಬರೀ 7ನೇ ಕ್ಲಾಸ್ ಓದಿದ್ನಿ, ತಿಂಗಳಿಗೆ 5,000 ದುಡಿಬಹುದು, ಬೆಂಗಳೂರಿಗೆ ಹೋದ್ರೆ ಅನ್ನೋದು ಗೊತ್ತು. ಟೈಮ್ ಬೆಲೆ ಕೊಡ್ಬೇಕಷ್ಟೇ ನಾವು, ಭಗವಂತ ಕೊಟ್ಟ ಟೈಮ್ ಹಾಳು ಮಾಡಬಾರ್ದು. ಅಂದ್ರೆ ಅಷ್ಟೆಲ್ಲ ಜ್ಞಾನ ಶಕ್ತಿ ನಾವು ಕೊಟ್ಬಿಟ್ಟು ಇದ್ರಲ್ಲಿ ಎಡವಟ್ಟು ಹೆಂಗಾಯ್ತು ಅನ್ನೋದೇ ಗೊತ್ತಾಗಲ್ಲ ಗುರುಗಳೇ. ಎಡವಟ್ಟು ಇಲ್ಲ ಆಯ್ತು ಅಂತ ಗೊತ್ತಾಗ್ತಿಲ್ವಾ? ನಿಮ್ ಮಗಳದು ಒಂದು ಗೊತ್ತಾಗ್ತಿಲ್ಲ ಗುರುಗಳೇ, ಮಗಳಿಗೆ ಬುದ್ಧಿ ಅಷ್ಟೇ ಹೇಳ್ತಾ ಇದ್ನಿ. ಅಮ್ಮ ಬೇಕು ಅಂತಲೂ ಬಾಯ್ಬಿಟ್ಟು ಮಾತಾಡ್ತಾ ಇಲ್ಲ, ಅಪ್ಪನ ಜೊತೆ ಇರ್ತೀನಿ ಅಂತ ಮನ್ಸ್ಬಿಟ್ಟು ಅನ್ ಮನ್ಸ್ಫೂರ್ತಿ ಇಲ್ಲ. ಈಗ ಮನ್ಸ್ ನಾವ ಮನಸ್ಥಿತಿ ಅರ್ಥ ಮಾಡ್ಕೋಬಹುದು, ಮನುಷ್ಯರನ್ನ ಅರ್ಥ ಮಾಡ್ಕೊಳಕಾಗಲ್ಲ, ಅವ್ರ ಮನಸ್ಥಿತಿನಾದ್ರು ಅರ್ಥ ಆಗುತ್ತೆ ನಮ್ಗೆ, ಇವ್ರ ಮನ್ಸಲ್ಲಿ ಹೆಂಗಿರ್ಬೋದು ಅನ್ನೋದು. ನಾವು ಕುಂತ ಯೋಚನೆ ಮಾಡ್ತಿದ್ದಾಗ ನಮ್ ಮಕ್ಳು ಯಾಕೆ ಹಿಂಗ್ ವೀಕ್ ಆಗಿ ಹಿಂಗ್ ನಮ್ ಜೊತೆ ಮಾತಾಡ್ತೇವೆ, ಮಾತಾಡಕ್ಕೆ ಇಲ್ಲ ಅಂತ. ಇವ್ ಹುಡುಗಿ ಮಾತಾಡಲ್ಲ, ಏಮ್ ಅವ್ರ ಅಮ್ಮ ಹೆಂಗೆ ಎಷ್ಟೇ ಬುದ್ಧಿ ಹೇಳಿದ್ರು ನಮ್ಮ ಅಪ್ಪಗ್ ಲೂಸ್ ಬಂದೈತೆ ಅನ್ಕತೈತಿ. ನಿಮ್ ಮಗಳೇ ಹೆಂಗಂತಳೆ? ಯಾರು ಕೇಳಿದ್ರೆ ನನ್ಗೆ ಹೇಳಲ್ಲ ಅದ, ನಮ್ಮ ಅಪ್ಪ ಕೂಡ ಮಾತಾಡಕ್ ಹೋಗ್ಬಿಡಿ ಬರಮ್ಮ, ಅವ್ಳಿಗೆ ಲೂಸ್ ಬಂದಿತೆ. ನಮ್ಮ ರೇಂಜ್ಗೆ ನಮ್ನ ಭಾವಣಿಕೆಯಲ್ಲಿ ಅವ್ರ ಮನಸ್ಥಿತಿಲಿ ನಮ್ಮನ್ನ ಆತರ ಟ್ರೀಟ್ ಮಾಡ್ತಿರ್ತಾರೆ. ಅದೇನಾಯ್ತು ಅಂದ್ರೆ ಗುರುಗಳೇ, ಬೇಗ ನಿನ್ಗೆ ಹೋಗವ, ನಾನು ಏನೋ ನಿನ್ ಬೇಡ ಅಂತ ಇಲ್ಲ, ಅಲ್ಲೂ 4 ತಿಂಗಳು ನಿನಗ್ ಬೇಜಾರಾತ ಬಂದ್ ನನ್ನ ಹತ್ರ ಜೀವನ ಮಾಡು, ನನ್ ಸಾಕ್ ನನ್ಗೆ ಒಬ್ಳೆ ಮಗಳು, ನಾನು ಹೋಗಿ ನಮ್ಮದು ಗುರುಗಳ ತಕ್ಕ ಹೋಗಿ ಒಳ್ಳೆ ಸನ್ಯಾಸಿ ಆಯ್ತೀನಿ ಅಂತ ಈಗ್ಲೇ ಎಲ್ಲಾರು ಮನೇಲಿದ್ದಾರಲ್ಲ ಕೇಳ್ಕೇತೀನಿ ಗುರುಗಳೇ. ನಮ್ಮ ಅಮ್ಮನೇ ಯಾಕೆಂದ್ರೆ ಗುರುಗಳ ತಕ್ಕ ಹೋಗಿ ಒಂದ್ಸತಿ ಬೋದ್ನೆ ಕೇಳ್ಬೇಕು. ಯಾವ ಗುರುಗಳ ಹತ್ರ ಹೋಗ್ತೀರಾ? ಗುರುಗಳ ಹತ್ರ ನಿಮ್ಮ ಹತ್ರ ಒಂದ್ಸತಿ ಇನ್ನೂ ಅಪಾರ ಮಾತಾಡ್ಬೇಕಾಯ್ತು ಗುರುಗಳ. ನಾನು ಅಲ್ಲ, ಯಾವ ಗುರುಗಳ ಹತ್ರ ಹೋಗ್ತೀರಾ ಸನ್ಯಾಸಿ ಸನ್ಯಾಸ ತಗೊಳಕ್ಕೆ? ಈ ಮೈಸೂರಿಂದ ಆಚೆ ಕಡೆ ಇದಾರಂತಲ್ಲ ಗುರುಗಳೇ. ಓಕೆ, ಸನ್ಯಾಸ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಗುರುಗಳೇ, ನನ್ನ ಬಾಯಿಯಿಂದ ನನ್ನ ಏನು ಅನ್ಭವಿಸಿದ್ನಿ ಅದನ್ನ 4 ಜನ ಅನ್ಭವಿಸ್ಬಾರ್ದು, ಹೇಳ್ಕೆಬಾರ್ದು, ಏನಾರು ಕೇಳಕ್ಕೊಂಡ್ರೆ ಟಕ್ ಉತ್ತರ ಹೇಳಂಗಿರ್ಬೇಕು ನಾನು. ಆ ರೇಂಜಿಗೆ ಕಲಿಸಿಕೊಡಿ ಗುರುಗಳೇ ಅಂತ ಅವ್ರ ಹತ್ರ ಹೋಗಿ ಒಂಚೂರು ಈ ನನ್ನ ಜೀವನದಲ್ಲಿ ಏನ್ ನಡೆದಿದೆ ಸಣ್ಣದ್ರಿಂದ ಫೈನಲ್ ತನಕ ಅವ್ರಿಗೆ ಒಂಚೂರು ಮುಂದೆ ಇಟ್ಟರೆ ಅವ್ರು ನನಗೆ ಹೇಳ್ತಾರೆ ಮುಂದದ ಈ ಒಂದೂರು ಏನನ್ನ ಕಾಡ್ತಾ ಇದ್ ಮನಸ್ಥಿತಿ ಒಂಥರ ಹೆಂಗೆ ಅಂದ್ರೆ ಹವಾದೂತಂತರ ಕಾಡ್ದಂಗ ಆಟೈತ್ ನನಗೆ. ಹೇಳೋದೆಲ್ಲ ನಡೆಯುತ್ತಲ್ಲ ಯಾಕೆ, ಇದು ನಾನು ಹೇಳಿದ್ದೆಲ್ಲ ನಡೆದೈತಿ ಅನ್ನಿಸ್ಬಿಡುತ್ತೆ ನಂಗೆ ಒಂದ್ಸತಿ. ಹಂಗಾಗಿ ಅವ್ರ ಹತ್ರ ಒಂದ್ಸತಿ ಸ್ಪಷ್ಟವತ್ತೆ ತಕ್ಕಂತ ಗುರುಗಳ ನಿಮ್ಗೆ ಒಂದ್ಸತಿ ಭೇಟಿ ಮಾಡ್ತೀನಿ, ಬೆಂಗಳೂರಲ್ಲೇ ಡೆಲಿವರಿ ಕೆಲಸ ಮಾಡ್ತಾ ಇರ್ತೀನಿ. ನನ್ನ ಸ್ಟೋರಿ ಇಷ್ಟಕ್ಕೆ ಮುಗೀತು ಅಂತ ಅಲ್ಲ ಗುರುಗಳು, ಇದ್ರಲ್ಲಿ ಬಹಳ ಎಲ್ದಾಡ್ಕೆ ಬಂದಿದ್ನಿ, ಅದೆಲ್ಲ ಹೇಳೋದು ಸುಮ್ಮನೆ ಒಂದು ದೊಡ್ಡ ಹಿಸ್ಟ್ರಿ ಆದಂಗ ಬಿಡುತ್ತೆ.
ನೋಡಪ್ಪ, ಒಂದರ್ಥ ಮಾಡ್ಕೊಳ್ಳಿ, ನೀನು ಸನ್ಯಾಸಿ ಆಗ್ತೀಯೋ, ಸಂತ ಆಗ್ತೀಯೋ, ಯೋಗಿ ಆಗ್ತೀಯೋ, ಮೊದಲು ಚಂಚಲ ಮನಸ್ಥಿತಿಯನ್ನು ಬಿಟ್ಟು ಏಕಾಗ್ರ ಚಿತ್ತನಾಗು. ಇದರ ಹೊರತಾಗಿ ಬೇರೆ ಯಾವ ಸಾಧನೆಯೂ ಬೇಕಿಲ್ಲ. ನೀನು ಯಾವ ಗುರುಗಳ ಬಳಿ ಹೋದರೂ ನಿನ್ನೊಳಗಡೆ ಒಂದು ಸಮಚಿತ್ತತೆ ಇಲ್ಲ ಅಂದರೆ ನಿನ್ನನ್ನು ಯಾವ ಗುರು ಏನೂ ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ನೀವೆಲ್ಲಿಗೂ ಹೋಗ್ತೀರಾ, ಏನಾಗಬೇಕು, ಏನು ಮಾಡ್ತೀರಾ, ಸ್ವಯಂ ನಿಮ್ಮ ನಿರ್ಧಾರಕ್ಕೆ ಬಿಡ್ತೀನಿ. ಆದರೆ ಇಲ್ಲಿ ಈ ಕ್ಷಣ ನೀವು 18 ವರ್ಷ ಬದುಕಿದ್ದಾಗಿರ್ಬೋದು, ಆ್ಯಂಡ್ ಹಾಗೆ ಹೋಗಿದ್ದಾಗಿರ್ಬೋದು, ಆ್ಯಂಡ್ ನಿನ್ನ ತಾಯಿ ನಿನ್ನ ಹೆಂಡತಿ ವಿಚಾರದಲ್ಲಿ ಆ ಚಿಕ್ಕ ಮನಸ್ತಾಪ ಬಂದಿದ್ದಾಗಿರ್ಬೋದು, ಆ್ಯಂಡ್ ಬಹುಶಃ ಇವತ್ತಿಗೆ ಇದನ್ನು ಸರಿ ಮಾಡಬೇಕು ಅನ್ನೋದಕ್ಕಿಂತ ಯಾಕೆ ಹಿಂಗಾಯಿತು ಅಂತ ನೋಡ್ತಾ ಬಂದರೆ, ಯಾವುದೇ ಆಗಲಿ ಸರ್, ನನ್ನ ಮಗಳಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮನೆಯಲ್ಲಿ ಯಾವುದೇ ಆಗಲಿ, ನಾನೊಬ್ಬ ಯಜಮಾನನಾಗಿ, ನಾನು ಆ ಮನೆಯನ್ನು ಮುನ್ನಡೆಸುವನಾಗಿ ಕೆಲವೊಂದು ಹಿಡಿತಗಳನ್ನು ನಾನು ತಗೊಳ್ಳದೆ ಹೋದರೆ, ಅವಳು ಮಾತಾಡ್ತಿಲ್ಲ ಬಿಡು, ಅವಳು ಹಂಗೆ ಇರಲಿ ಅಂದರೆ ಏನಾಗ್ಬಿಡುತ್ತೆ? ನನ್ನ ಕರ್ತವ್ಯವನ್ನು ನಾನು ಸರಿಯಾಗಿ ಮಾಡಲಿಲ್ಲ ಅಂತ ಯಾವ ಕ್ಷಣದಲ್ಲೂ ಒಮ್ಮೆಯೂ ನಿಮಗೆ ಅನಿಸ್ತಿ ಹೋದರೆ ನೀವು ಏನಾಗಲಿಕ್ಕೂ ಅಯೋಗ್ಯರೇ. ಯಾಕಂದರೆ ಕೇಳಿದ್ರೆ ಎಲ್ಲಿ ಏನಾಗ್ಬಿಡುತ್ತೋ, ಕೇಳಿದ್ರೆ ಬಿಟ್ಟು ಹೋಗ್ಬೋದು, ಕೇಳಿದ್ರೆ ಜಗಳ ಆಡ್ಬೋದು, ಪಕ್ಕದ ಮನೆಯವ್ರು ಹಂಗಾಡ್ತಿದ್ದಾರೆ, ನನ್ನ ಮನೆಯವರು ಬಾಯಿ ಮುಚ್ಕೊಂಡಿದ್ದಾರೆ ಬಿಡು. ಅರೆ, ನೀವು ಅಂದುಕೊಂಡಿದ್ದೀರಾ ಅದು ಒಳ್ಳೆಯದ್ರ ಲಕ್ಷಣ ಅಂತ? ಖಂಡಿತ ಅದು ಲಕ್ಷಣ ಅಲ್ಲ. ಆ್ಯಂಡ್ ಯಾವುದನ್ನು ಶುರುವಿನಲ್ಲಿ ಒಂದು ಮಾತು ಆಡಿದ್ದಿದ್ರೆ, ಇರ್ತಿದ್ರು ಅಥವಾ ಹೋಗ್ತಿದ್ದಿದ್ರು ಅಂದರೆ ಇವತ್ತು ಅನುಭವಿಸ್ತಾ ಇರೋದು, ಈ ಹಿಂದೆಯೇ ಏನೋ ಒಂದು ನಿರ್ಧಾರಕ್ಕೆ ಬರ್ಬೋದಿತ್ತಲ್ವ ನಾವು? ಆ್ಯಂಡ್ ಬಹುಶಃ ನಿಮ್ಗೆ ಇನ್ನೊಂಚೂರು ಆಯಸ್ಸು ಉಳಿಯುವುದು ಬೇರೆ ಏನೋ ಸಾಧನೆ ಮಾಡಲಿಕ್ಕೆ. ನಾನು ಹೇಳ್ತಿರೋದು, ನಾನು ಒಬ್ಬ ಮನುಷ್ಯನಾಗಿ ನನ್ನಿಂದ ಎಲ್ಲೆಲ್ಲಿ ಕರ್ತವ್ಯ ಲೋಪ ಆಯಿತು ಅನ್ನೋದನ್ನು ನಾನು ಅರ್ಥ ಮಾಡಿಕೊಳ್ಬೇಕು. ಹೌದಲ್ವಾ? ಈಗ ನೀವು ದುಡಿತಿರೋ, ಎಷ್ಟು ದುಡಿತಿರೋ, ಎಲ್ಲಿ ಹೋಗ್ತಿರೋ, ಏನಾಗ್ತಿರೋ, ಏನು ಸಾಧಿಸ್ತಿರೋ, ಅದೆಲ್ಲದಕ್ಕೂ ಮೀರಿ ನಾನು ಒಬ್ಬ ಗಂಡನಾಗಿ ಜವಾಬ್ದಾರಿ ತಗೊಂಡಾಗ ನಾನು ಎಲ್ಲೆಲ್ಲಿ ಅಂದರೆ ಹಿಡಿತ ಇಟ್ಕೊಳ್ಳೋದು ಅಂದರೆ ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡೋದು ಅಂತ ಅಲ್ಲ. ಕೆಲವು ವಿಚಾರಗಳು ಸರಿಯಾಗಿ ಹೋಗ್ತಾ ಇಲ್ಲ ಅಂದಾಗ ಅದು ಇವತ್ತಲ್ಲ ನಾಳೆ ನಮಗೆ ತೊಂದರೆ ಕೊಡುತ್ತೆ ಅಂತ ನಿಮ್ಗೆ ಅವತ್ತೂ ಗೊತ್ತಿತ್ತು. ಹೌದಲ್ವಾ? ಬಟ್ ಅವತ್ತಿಗೆ ನಾನು ಬಿಡು ಯಾಕೆ ಆ ಜಂಜಾಟ ಅಂದ್ಕೊಂಡು ಸುಮ್ಮನಾದೆ. ಅಂದರೆ ಕೆಲವೊಮ್ಮೆ ನನ್ನ ವಿದ್ಯಾರ್ಥಿ ಯಾಕೋ ತುಂಬ ಹಠ ಮಾಡ್ತಿದ್ದಾನೆ, ಮಾತು ಕೇಳ್ತಿಲ್ಲ ಅಂದು ಅವನು ತಡೆಯಪ್ಪ ಅವನಿಗೆ ಬಿ ಪಿ ಆಗಿ ಏನೇನೋ ಮಾಡಿಬಿಟ್ಟವನು ಅಂದ್ಕೊಂಡು ನಾನು ಶುರುವಿನಲ್ಲಿ ಸುಮ್ಮನಿರೋದು ಇದೆಯಲ್ಲ, ಆ ಶುರುವಿನಲ್ಲಿ ಸ್ವಲ್ಪ ಅವನ ರಾದ್ಧಾಂತದಿಂದ ನಾವು ತಪ್ಪಿಸ್ಕೊಳ್ಬೋದು ಸುಮ್ಮನಿರೋ ಮೂಲಕ. ಆದರೆ ಮುಂದೆಂದೋ ಒಂದು ದಿನ ಇದು ನಮ್ಮ ಆಶ್ರಮಕ್ಕೆ ದೊಡ್ಡ ಶಾಪ ಅಂದುಕೊಂಡು ನಾನು ಈಗ ಎಚ್ಚೆತ್ತುಕೊಳ್ಳದೆ ಹೋದರೆ ಈ ಕ್ಷಣದ ಸುಖ ನೋಡಲಿಕ್ಕಲ್ಲ ಮನುಷ್ಯ ಇರೋದು. ತಾನು ತೆಗೆದುಕೊಳ್ಳುವ ನಿರ್ಧಾರಗಳು ಈ ಕ್ಷಣವಲ್ಲದೇನೆ ಮುಂದಿನ ಜೀವನದಲ್ಲೂ ನನ್ನನ್ನು ಸುಖವಾಗಿಡಬೇಕು. ನಿಮ್ಮ ಹೆಂಡತಿ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದಾಗ ಆ್ಯಂಡ್ ಬಾಯಿ ಮುಚ್ಚಿಕೊಂಡು ಅನ್ನೋದಕ್ಕಿಂತ ಅದು ಒಂದು ದಾಂಪತ್ಯದಲ್ಲಿ ಹೆಂಡತಿ ಇರಬೇಕಾದ ರೀತಿ ಅಲ್ಲ ಅಂತ ನಿಮಗೂ ಗೊತ್ತಿತ್ತು. ಬಟ್ ಸ್ಟಿಲ್ ನಾನು ಹೇಳೋದು, ಆಕೆ ಯಾಕೆ ಹೋದ್ಲು, ಏನಾಯಿತು ಅಂತ ನಾನು ಈ ಸಮಯದಲ್ಲಿ ಪ್ರಶ್ನೆ ಮಾಡಲ್ಲ. ಬಟ್ ಈಗ ನಾನು ನಿಮ್ಮ ಮಗಳಾಗಲಿ ಅಥವಾ ನಿಮ್ಮ ತಾಯಿಯಾಗಲಿ ಅಥವಾ ನೀವಾಗಲಿ, ಆ ಹೋಗಿರುವವ ಆ ಹೆಣ್ಣು ಒಂದು ಕಾರಣಕ್ಕೆ ಕಾಯ್ತಾ ಇದ್ಲು, ಮತ್ತು ಅವಳಿನ್ನು ಬರೋ ಉದ್ದೇಶದಲ್ಲಿ ಅವಳಿಲ್ಲ ಅಂತ ನಿಮಗೆ ಸ್ಪಷ್ಟತೆ ಅನಿಸಿದ್ರೆ ಅಲ್ಲಿನ ವಿಚಾರವನ್ನು ಮೊದಲು ಬಿಡಿ. ಆ್ಯಂಡ್ ನಿಮ್ಮ ಮಗಳ ವಿಚಾರದಲ್ಲೂ ಆಕೆ ನಿಮ್ಮ ಬಗ್ಗೆ ಒಂದು ಹಂತಕ್ಕೆ ಅಪಪ್ರಚಾರ ಮಾಡುವಷ್ಟು ಬೆಳೆದಿದ್ದಾಳೆ ಅಂದರೆ ಆದಷ್ಟು ಆ ಮಗಳಿಗೆ ಒಂದು ದಾರಿ ಮಾಡಿ, ಆ ಮಗಳನ್ನು ಒಂದು ದಡ ಸೇರಿಸಿ, ಆಕೆ ನಿಮ್ಮ ಬಗ್ಗೆ ಏನಂತಿದ್ದಾಳೋ ಪರವಾಗಿಲ್ಲ, ಬಟ್ ನೀವೊಬ್ಬ ತಂದೆಯಾಗಿ ದಡ ಸೇರಿಸದೇನೆ ಮನೆಯಿಂದ ಆಚೆ ಕಾಲಿಡಬಾರ್ದು. ಖಂಡಿತ ನಿಮಗೆ ಸಿಕ್ಕಿರೋ ಅನುಭವ ನಿಮ್ಮನ್ನು ಪಕ್ವ ಮಾಡಿದೆ ನಿಜ. ಬಟ್ ನಾವು ನೀವು ಕೇವಲ ಗಂಡನಾಗಿದ್ದಾಗ, ಮಗಳು ಹುಟ್ಟಿಲ್ಲದೇ ಇದ್ದಾಗ ಅದು ಬೇರೆ ರೀತಿಯ ಬದುಕು. ಬಟ್ ಒಂದು ಮಗಳು ಅಂತಾದಾಗ, ತಂದೆ ಅನ್ನೋ ಸ್ಥಾನ ಸಿಕ್ಕಾಗ ನಾವು ಅದನ್ನು ದಡ ಸೇರಿಸಬೇಕಾಗಿರೋದು. ಅದನ್ನು ಹೆತ್ತವರು ಹೆಗಣ ಮುದ್ದು ಅನ್ನೋ ಹಾಗೆ ಅವರು ನಿಮ್ಮನ್ನು ಹೊಗಳಿದ್ರು ಬೈದರು, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಇವತ್ತಿಗೂ ನೀವೊಂದು ಅರ್ಥ ಮಾಡಿಕೊಳ್ಳಿ, ಗೌತಮ ಬುದ್ಧನನ್ನು ನಮ್ಮ ಅನೇಕ ಇತಿಹಾಸಕಾರರು, ಅನೇಕ ಜನರು ಒಂದು ಕಾರಣಕ್ಕೆ ಆತನನ್ನು
ದ್ವೇಷಿಸ್ತಾರೆ. ಯಾವ ಕಾರಣಕ್ಕೆ ಅಂದರೆ ತನ್ನ ತಾಯಿ ತಂದೆ ಇವರೆಲ್ಲರೂ ಒಪ್ಪಿಗೆ ಇಲ್ಲದೇನೆ ಆತ ಮಧ್ಯರಾತ್ರಿ ಮನೆ ಬಿಟ್ಟು ಬಂದು ಸನ್ಯಾಸಿಯಾದ. ಆತ ಲೋಕಕ್ಕೆ ಬೆಳಕಾದ ನಿಜ, ಆದರೆ ಹೆತ್ತವರಿಗೆ ಆತ ಕಣ್ಣೀರು ಹಾಕ್ಸ್ಬಿಟ್ಟ ಅನ್ನೋ ಕಾರಣಕ್ಕೆ. ಆ್ಯಂಡ್ ಆ ಕಾರಣಕ್ಕೆ ಮುಂದೆ ಶಂಕರಾಚಾರ್ಯರು ಅಂತ ಬಂದರು. ಅಂದರೆ ನಮ್ಮ ಹಿಂದೂ ಧರ್ಮದಿಂದ ಶಂಕರಾಚಾರ್ಯರು, ಶಂಕರಾಚಾರ್ಯ ಭಗವತ್ಪಾದರು ಅಂತ ಬಂದರು. ಅವರು ತನ್ನ ತಾಯಿಯ ಒಪ್ಪಿಗೆ ಇಲ್ಲದೇನೆ, ಒಪ್ಪಿಗೆ ಕೊಡೋವರೆಗೂ ಅವರು ಸನ್ಯಾಸಕ್ಕೆ ಹೋಗಿರಲಿಲ್ಲ. ಈಶ್ವರ ಶಂಕರಾಚಾರ್ಯನ ತಂದೆಗೆ ಬಂದು ಒಂದು ವರವನ್ನು, ಒಂದು ಆಯ್ಕೆಯನ್ನು ಇಟ್ಟಿದ್ದ. ಒಂದು ಇಡೀ ಜಗತ್ತಿಗೆ ಬೆಳಕಾಗುವ ಒಂದು ಮಗು, ಆದರೆ ಅಲ್ಪಾಯುಷಿ, ಆ ಮಗು ಬೇಕಾ ಅಥವಾ ಸಾಮಾನ್ಯವಾಗಿ 100 ವರ್ಷ ಬದುಕು ಒಂದು ಮಗು ಬೇಕಾ ಅಂತ ಕೇಳಿದಾಗ ಅವನ ತಂದೆ ಅಂದರೆ ಶಂಕರಾಚಾರ್ಯರ ತಂದೆ, ನನಗೆ ಅಸಾಮಾನ್ಯವಾದ ಜಗತ್ತಿಗೆ ಬೆಳಕು ನೀಡುವ ಅಲ್ಪಾಯುಷಿ ಆದರೂ ಪರವಾಗಿಲ್ಲ, ನನಗೆ ಅಂಥ ಮಗು ಬೇಕು ಅಂದಾಗ ಶಂಕರಾಚಾರ್ಯರ ಜನನವಾಗುತ್ತೆ. ಅವರ ಜನನವಾದಾಗ ಅವ್ರಿಗೆ ಗೊತ್ತಿರುತ್ತೆ ಈ ಮಗುವಿಗೆ ಇರೋದು 8 ವರ್ಷ ಅಂತ. ಅಂದರೆ ಈ ಮಗು ಹುಟ್ಟಿರೋದು ಲೋಕ ಕಲ್ಯಾಣಕ್ಕೆ, ಇದು ಮನೆಗೆ ಮಗನಾಗಿರೋದಿಲ್ಲ, ಇದು ಸನ್ಯಾಸಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ತಾಯಿಗೆ ಆ ಮಮಕಾರ, ಆ ಮಗುವಿನ ಮೇಲಿನ ಪ್ರೀತಿಯ ಕಾರಣಕ್ಕಾಗಿ ಆಕೆ ಸನ್ಯಾಸಿ ಆಗ್ಲಿಕ್ಕೆ ಬಿಟ್ಟು ಹೋಗ್ಬಿಡ್ತಾನಲ್ಲ ಅಂತ ಸನ್ಯಾಸಿ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನನ್ನ ತಾಯಿ ನನಗೆ ಒಪ್ಪಿಗೆ ಕೊಡಲಿಲ್ಲ ಅಂತ ಆತ ಏನೇ ಮನಸ್ಸು ಬಂದರೂ ಆತ ಸ್ವ ಇಚ್ಛೆಯಿಂದ ಏ ನೀನು ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ ನಾನು ಹೋಗ್ತೀನಿ ಅಂತ ಆತ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ತಾಯಿಯ ಒಪ್ಪಿಗೆ ತೆಗೆದುಕೊಳ್ಳದೆ ಯಾವ ಸಾಧನೆ ಮಾಡಿದ್ರು ಅಥವಾ ಮನೆಯವರನ್ನು ನನ್ನ ಕರ್ತವ್ಯವನ್ನು ನಾನು ಮಾಡದೆ ಯಾವ ಸಾಧನೆ ಮಾಡಿದ್ರು ಲೋಕಕ್ಕೆ ಬೆಳಕಾಗ್ಬೋದು, ಆದರೆ ಅದು ಯೋಗ್ಯತನ ಅಲ್ಲ, ಅದೊಂದು ಧರ್ಮದ ದಾರಿ ಅಲ್ಲ ಅಂದುಕೊಂಡು ಆತ ಒಂದು ಮಾತು ಕೊಟ್ಟ ತಾಯಿಗೆ. ಹೀಗೆ ಒಂದು ಕೆರೆಯಲ್ಲಿ ತಾಯಿ ಜೊತೆ ಬಟ್ಟೆ ಒಗೆಯೋದಕ್ಕೆ ಒಂದು ಕೆರೆಯ ಬಳಿ ಹೋದಾಗ ತಾಯಿಯನ್ನು ಹೇಗಾದರೂ ಮಾಡಿ ಒಪ್ಪಿಗೆ ತಗೊಳ್ಬೇಕು, ನಾನು ಸನ್ಯಾಸ ತಗೊಳ್ಳೋ, ತಾಯಿ ಸರಿನಪ್ಪ ನೀನು ತಗೊಳ್ಳಪ್ಪ ಅಂತ ಹೇಳಿದ್ರೆ ಸಾಕಿತ್ತು ಶಂಕರಾಚಾರ್ಯಗೆ. ಆ ಕ್ಷಣ ಅವರು ಭಿಕ್ಷಾಪಾತ್ರ ಹಿಡಿದು ಅವರು ಹೊರಡ್ತಾ ಇದ್ರು. ಆದರೆ ತಾಯಿಗೆ ಏನಾದರೂ ಮಾಡಿ ಅವ್ರ ಬಾಯಿಂದ ಸರಿ ಮಗು ನೀನು ಸನ್ಯಾಸ ತಗೋ ಅಂತ ಹೇಳಿಸ್ಕೊಳ್ಬೇಕು ಅಂತ ಅವರು ಒಂದು ನಾಟಕ ಮಾಡಿದ್ರು. ಅದೊಂದು ನಾಟಕ ಅಂತಲೂ ಅಂತಾರೆ, ಅದೊಂದು ಸತ್ಯ ಅಂತಲೂ ಅಂತಾರೆ, ಅದು ಭಗವಂತನಿಗೆ ಬಿಟ್ಟಿದ್ದು. ಬಟ್ ನಮಗೆ ಗೊತ್ತಿರೋ ಪ್ರಕಾರ ಒಂದು ಆ ತಾಯಿ ಬಟ್ಟೆ ಹಿಂಡ್ತಾ ಇರ್ತಾಳೆ ದಡದಲ್ಲಿ. ಈ ಶಂಕರು ಅಂದರೆ ಬಾಲಶಂಕರರು ಇನ್ನೂ ಚಿಕ್ಕ ವಯಸ್ಸು, ಈಜ್ಕೊಂಡು ಹೋಗಿ ಮದ್ದಿದ್ದ ಆ ಕೆರೆಯ ಮಧ್ಯಕ್ಕೆ ಹೋಗಿ ಅಲ್ಲೊಂದು ಮೊಸಳೆ ಇಟ್ಕೊಂಡ್ಬಿಟ್ಟಿದೆ ಅಮ್ಮ ಅಂತ ಜೋರಾಗಿ ಕೂಗೋಕೆ ಶುರು ಮಾಡಿಬಿಡ್ತಾರೆ. ಆಗ ತಾಯಿ ಎಲ್ಲರನ್ನು ಕೂಗ್ತಾರೆ, ನನ್ನ ಮಗನನ್ನು ಕಾಪಾಡಿ, ಮೊಸಳೆ ಕಾಲು ಹಿಡ್ಕೊಂಡ್ಬಿಟ್ಟಿದೆ ಅಂತ ಜೋರ ಕೂಗಾಡ್ತಾಳೆ. ಆಗ ಶಂಕರರು ಅಲ್ಲಿಂದ ಕೂಗಿ ಹೇಳ್ತಾರೆ ಆ ಪುಟ್ಟ ಹುಡುಗ, ಅಮ್ಮ ಮೊಸಳೆ ಹೇಳ್ತಾ ಇದೆ, ನೀನು ನನಗೆ ಆ ಸನ್ಯಾಸಿ ಆಗಲಿಕ್ಕೆ ಒಪ್ಪಿಗೆ ಕೊಟ್ಟರೆ ಬಿಡುತ್ತಂತೆ, ಇಲ್ಲಾಂದ್ರೆ ನನ್ನನ್ನು ಕೊಲ್ಲುತ್ತಂತೆ ಅಂತ. ಆ ತಾಯಿ ಆ ಕ್ಷಣಕ್ಕೆ ಮಗು ಬದುಕಿದ್ರೆ ಸಾಕು ಅಂತ, ಸರಿ ಮಗು ಆಯಿತು ನೀನು ಸನ್ಯಾಸಿ ಆಗ್ಲಿಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ, ಒಪ್ಪಿಗೆ ಇದೆ ಅಂತ ಕೂಗಿ ಹೇಳ್ತಾಳೆ. ಆಗ ಈಜ್ಕೊಂಡು ಬಂದು ದಡ ಸೇರ್ತಾನೆ. ಅಂದರೆ ತಾನು ಲೋಕ ಕಲ್ಯಾಣಕ್ಕೆ ಬಂದವನು ಅಂತ ಅವನಿಗೂ ಗೊತ್ತಿತ್ತು, ಮತ್ತು ಸ್ವಯಂ ಆ ತಾಯಿಗೂ ಗೊತ್ತಿತ್ತು. ಆ ತಾಯಿಗಿದ್ದ ಮಮಕಾರ, ಆ ಕುರುಡು ಪ್ರೀತಿ, ಆ ಕುರುಡು ಅಂತ ಹೇಳಲಿಕ್ಕಾಗಲ್ಲ, ಆ ತಾಯಿಯ ಪ್ರೀತಿಯೇ ಹಾಗೆ. ಬಟ್ ಶಂಕರರು ನಮಗಿಲ್ಲೇನು ಹೇಳಿದ್ರು ಅಂದರೆ, ಬುದ್ಧನ ಹಾಗೆ ರಾತ್ರೋರಾತ್ರಿ ಕರ್ತವ್ಯವನ್ನು ಮರೆತು ಹೋಗೋದಕ್ಕಿಂತ ಒಪ್ಪಿಗೆ ತಗೊಂಡು ಹೋದಾಗ ನಿಮಗಿನ್ನೂ ಸ್ಫೂರ್ತಿ ಇರುತ್ತಲ್ವ, ಹೌದಪ್ಪ ನಾನು ಯಾರಿಗೂ ಮೋಸ ಮಾಡಿ ಬಂದಿಲ್ಲ ಅನ್ನೋ ತೃಪ್ತಿಯಿಂದ ಇನ್ನೂ ಸಾಧನೆ ಅದ್ಭುತವಾಗಿ ಮಾಡ್ಬೋದಲ್ವ. ಆ ಕಾರಣಕ್ಕೆ ನಾವು ಕರ್ತವ್ಯ ಲೋಪ ಮಾಡಬಾರ್ದು. ಶಂಕರಾಚಾರ್ಯರು ಅಷ್ಟೇ, ಅವರು ತಂದೆ ತೀರು ಹೋಗ್ತಾರೆ, ಬಟ್ ಆಲ್ಮೋಸ್ಟ್ ಸುತ್ತಲಿನರಿಗೆಲ್ಲರಿಗೂ ಗೊತ್ತಿರುತ್ತೆ ಈತ ಪವಾಡ ಪುರುಷ, ಈತ ಲೋಕ ಕಲ್ಯಾಣಕ್ಕೆ ಬಂದವನು ಅಂತ. ಬಟ್ ತಾಯಿಯ ಒಪ್ಪಿಗೆಗೋಸ್ಕರ ತುಂಬ ವರ್ಷ ಕಾಯ್ತಾರೆ ಅವರು. ಆನಂತರ ದೇಶದ 4 ಮೂಲೆಗಳಲ್ಲಿ ಮಠಗಳನ್ನು ಸ್ಥಾಪಿಸ್ತಾರೆ, ಅದರಲ್ಲಿ ನಮ್ಮ ಶೃಂಗೇರಿ ಕೂಡ ಒಂದು. ಅಂದರೆ ನಾನಿಲ್ಲಿ ಅಂದರೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದು ಶಂಕರಾಚಾರ್ಯರು. ಅವತ್ತಿಗೆ ಬುದ್ಧನ ಬೌದ್ಧ ಧರ್ಮ ನಮ್ಮ ಹಿಂದೂ ಧರ್ಮವನ್ನು ಮೀರಿ ಬೆಳೀತಾ ಇತ್ತು. ಅಂದರೆ ಅದರದೇ ಆದ ಕಾರಣಗಳಿದ್ದಾವೆ, ಇಲ್ಲಿ ಧರ್ಮ ಅದು ಇದು ಅನ್ನೋದಕ್ಕಿಂತ ಶಂಕರಾಚಾರ್ಯರು ಮತ್ತೆ ಹಿಂದೂ ಧರ್ಮದ ಅಂದರೆ ವೈದಿಕ ಧರ್ಮವನ್ನು, ವೇದಗಳ ಮಹತ್ವವನ್ನು ಸಾರಿದವರು, ಮತ್ತೆ ಜೀವಂತಿಕೆಯನ್ನು ವೇದಗಳಿಗೆ ಜೀವವನ್ನು ಕೊಟ್ಟವರು ಈ ಶಂಕರಾಚಾರ್ಯರು ಅನ್ನೋ ಮಹಾನ್ ಅವತಾರ ಪುರುಷ. ಸಿ, ನಾನಿದನ್ನು ಇಲ್ಲಿ ಯಾಕೆ ತಂದೆ, ಹೌದು
ಇಲ್ಲಿ ನಿಮ್ಮ ಉತ್ಕಟ ಬಯಕೆ ಹೌದು ನಾನು ಈ ಸಂಸಾರವೆಲ್ಲವನ್ನು ಮೀರಿ ನಾನು ಇನ್ನೆಲ್ಲಿಗೂ ಹೋಗಬೇಕು ಅನ್ನೋದು ನಿಜ ಆದರೆ ಹಾಗೆ ಹೋಗುವ ಮುನ್ನ ಇಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರೋದು ಮುಖ್ಯ ಅಂತ ನಾನು ಹೇಳ್ತೀನಿ ಇವತ್ತು ನಾವಾದರೂ ಅಷ್ಟೇ ನಮಗೂ ತುಂಬ ಸಾರಿ ಅನಿಸುತ್ತೆ ಜ್ಞಾನ ಇದೆ ತಿಳುವಳಿಕೆ ಇದೆ ಗೊತ್ತಿಲ್ಲ ನಾವು ಯಾವುದಕ್ಕೆ ಬಂದಿದ್ದೀವೋ ಅಂತ ಬಟ್ ನಾವೆಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅಂದರೆ ನಾನು 11ನೇ ಕ್ಲಾಸಿಗೆ ಹೋಗಬೇಕಂದ್ರೆ 10ನೇ ಕ್ಲಾಸಿನ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿ ಹೋಗಬೇಕಲ್ವಾ ಅದಾಗುತ್ತೆ ಅದೊಂದು ಸಮಯ ಅಷ್ಟೇ ಯೋಚನೆ ಮಾಡಬೇಡಿ ಅಷ್ಟೊಂದು ಜ್ಞಾನ ಇಲ್ಲದೆ ಹೋದ್ರೂ ತಿಳಿಬೇಕು ಅನ್ನೋದಿದೆ ಅಷ್ಟೇ ಸರ್ ಅಷ್ಟೇ ಬೇಕಾಗಿರೋದು ಯಾರು ತಿಳುವಳಿಕೆ ಅಥವಾ ನಿಜಕ್ಕೂ ಹೇಳ್ತಾರಲ್ಲ ಬದುಕು ಈ ಹೇಗಿರಬೇಕು ಅಂದರೆ ಒಬ್ಬ ಜ್ಞಾನಿಯ ಬದುಕು ಅವನು ಸಜ್ಜನರ ಸಂಘಕ್ಕೋಸ್ಕರ ಅಲಿಬೇಕಂತೆ ನಾನು ಒಳ್ಳೆಯವ್ರು ಸಿಗಬೇಕು ಒಳ್ಳೆಯವ್ರು ಬೇಕು ನಾನು ಒಳ್ಳೆಯವ್ರ ಜೊತೆ ಸೇರಬೇಕು ಅಂದರೆ ನನಗೇನು ತಿನ್ನಬೇಕು ನನಗೆ ಹಣ ಬೇಕು ನನಗೆ ಹೆಣ್ಣು ಬೇಕು ಅನ್ನೋರ ನಡುವೆ ನನಗೆ ಒಳ್ಳೆಯವ್ರ ಸಹವಾಸ ಬೇಕು ಅಂತ ಅಲಿಯೋದು ನಿಜವಾದ ಶ್ರೇಷ್ಠತನ ಆ್ಯಂಡ್ ಇನ್ನೊಬ್ಬರಲ್ಲಿ ಸಾವಿರ ಕೆಟ್ಟದ್ದಿದ್ದರೂ ಒಳ್ಳೆಯದನ್ನು ಗುರುತಿಸೋದು ಒಬ್ಬ ಸಂತನ ಕೆಲಸ ಒಳ್ಳೆಯವರ ಸಹವಾಸವನ್ನು ಬೇಡೋದು ಒಬ್ಬ ಸಂತನ ಕೆಲಸ ಗುರುಗಳಿಗೆ ವಿನಮ್ರವಾಗಿ ಅವರು ವಯಸ್ಸಲ್ಲಿ ದೊಡ್ಡವರು ಚಿಕ್ಕವರು ಗೊತ್ತಿಲ್ಲ ಜ್ಞಾನವನ್ನು ನೀಡುವ ಗುರುಗಳಿಗೆ ತಲೆಬಾಗುವುದು ಒಬ್ಬ ಸಂತನ ಕೆಲಸ ವಿದ್ಯೆಯನ್ನು ಸಂಪಾದಿಸುವುದರಲ್ಲಿ ನಿರಂತರ ಪ್ರಯತ್ನ ಮಾಡುವುದು ಒಬ್ಬ ಸಂತನ ಕೆಲಸ ಅನ್ಯಾಯಕ್ಕೆ ಹೆದರಬೇಕು ಹೆದರಬೇಕಾಗಿರೋದು ದೇವರಿಗೂ ಅಲ್ಲ ಇನ್ಯಾವುದಕ್ಕೂ ಅಲ್ಲ ಕೆಟ್ಟ ಕೆಲಸ ತಲೆಯಲ್ಲಿ ಬಂದ ತಕ್ಷಣ ಅಯ್ಯೋ ಭಗವಂತ ನನ್ನನ್ನು ಕ್ಷಮಿಸೋದಿಲ್ಲ ಅಂದ್ರೆ ಅನ್ಯಾಯ ಮಾಡಬೇಕಾದ್ರೆ ಹೆದರಬೇಕು ಒಬ್ಬ ಸಂತ ನಾವು ಹೆದರಬೇಕಾದ್ರೆ ಇನ್ಯಾವುದಕ್ಕೂ ಅಲ್ಲ ಕೆಟ್ಟದ್ದನ್ನು ಮಾಡಿದಾಗ ಅಯ್ಯೋ ನಾನು ಕೆಟ್ಟದ್ದು ಮಾಡಿದ್ರೆ ನನಗೆ ಒಳ್ಳೇದಾಗಲ್ಲ ಈಗ ಹೆದರಬೇಕು ಅಂಥ ಸಮಯದಲ್ಲಿ ಹೆದರಬೇಕೇ ಹೊರತು ಬೇರೆ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ದೇವರಲ್ಲಿ ನಂಬಿಕೆ ಇರಬೇಕು ದುರ್ಜನರಿಂದ ದೂರ ಇರಬೇಕು ಇವೆಲ್ಲವನ್ನು ಪಾಲಿಸುವುದರ ಜೊತೆಗೆ ಇಂದ್ರಿಯಗಳ ನಿಗ್ರಹ ಇರಬೇಕು ಅಂದರೆ ಮನಸ್ಸಿನ ನಿಗ್ರಹ ಇದ್ದರೆ ಇದೆಲ್ಲವನ್ನು ಪಾಲಿಸುವವನೇ ಮಹಾತ್ಮ ಆ ಮಹಾತ್ಮನಿಗೆ ಈ ಜಗತ್ತು ಜೈಕಾರ ಆಗುತ್ತೆ ಎಷ್ಟೊಂದು ನಿಯಮವನ್ನು ನಾನು ಹೇಳಿದೆ ಸಜ್ಜನರ ಸಂಗತಿಯಿಂದ ಹಿಡಿದು ಇನ್ನೊಬ್ಬರ ಒಳ್ಳೆ ಗುಣವನ್ನು ಕಾಣುವುದರಿಂದ ಹಿಡಿದು ಗುರುಗಳಲ್ಲಿ ವಿನಯತೆ ಇರುವುದರಿಂದ ಹಿಡಿದು ವಿದ್ಯೆಯನ್ನು ಸಂಪಾದಿಸುವ ಕಡೆ ನಿರಂತರ ಪ್ರಯತ್ನ ಇರುವುದರಿಂದ ಹಿಡಿದು ತನ್ನ ಮಡದಿಯೊಂದಿಗೇನೆ ಭೋಗವನ್ನು ಅನುಭವಿಸುವುದರಿಂದ ಹಿಡಿದು ತನ್ನ ಮಡದಿ ಅಲ್ಲಿ ಎಷ್ಟು ಅರ್ಥ ಇದೆ ನೋಡಿ ಪರರ ಅಲ್ಲ ಪರಸ್ತ್ರೀ ಅಲ್ಲ ಪರಪುರುಷ ಅಲ್ಲ ತನ್ನ ಮಡದಿ ಇಂದ್ರಿಯಗಳಲ್ಲಿ ನಿಗ್ರಹ ದೇವರಲ್ಲಿ ನಂಬಿಕೆ ದುರ್ಜನರಿಂದ ದೂರ ಇರುವುದು ಇವೆಲ್ಲವನ್ನು ಸಂಪಾದಿಸಿದಾಗ ಜೊತೆಗೆ ನಮಗೆ ಭಗವಂತ ಕೊಟ್ಟಿರುವ ಕರ್ತವ್ಯವನ್ನು ಮಾಡಬೇಕು ಒಬ್ಬ ಪಾದರಕ್ಷೆ ಒಲಿಯುವವ ತನ್ನ ಕರ್ತವ್ಯ ಒಬ್ಬ ದೇಶದ ಪ್ರಧಾನಿ ತನ್ನ ಕರ್ತವ್ಯ ಎಲ್ಲರೂ ಅವರವರ ಕರ್ತವ್ಯವನ್ನು ಮಾಡಿದ್ರೆ ಯಾವ ಸನ್ಯಾಸವೂ ಇಲ್ಲಿ ಬೇಕಾಗಿಲ್ಲ ಹಾಗಾಗಿ ನೀವೆಲ್ಲಿಗೆ ಹೊರಡಬೇಕು ಅದನ್ನ ಬಲವಾಗಿ ಪ್ರಾರ್ಥನೆ ಮಾಡಿ ಭಗವಂತ ನಿಮ್ಮನ್ನು ಖಂಡಿತ ಕಳಿಸ್ತಾನೆ ಅಂತ ಗುರುವನ್ನು ಕೂಡ ನಿಮಗೆ ಪರಿಚಯ ಮಾಡ್ತಾನೆ ಅಂಡ್ ಎಲ್ಲದನ್ನ ಮಾಡ್ಕೊಂಡ್ರೆ ಇರ್ಲಿ ಕೆಲವೊಂದು ಸುಮ್ ಸುಮ್ಮನೆ ಯಾರ ಬಳಿಯೂ ಬರುವುದಿಲ್ಲ ಈ ಕ್ಷಣ ಈ ರಾತ್ರಿ ಇದೊಂದು ಮಧ್ಯರಾತ್ರಿಯ ಸಮಯದಲ್ಲಿ ನಮ್ಮ ಮಾತು ನಿಮಗೇನು ಕೇಳಬೇಕು ಅಲ್ಲೇನು ಬದಲಾವಣೆ ಆಗಬೇಕು ಅನ್ನೋದಾದರೆ ಅದು ಭಗವಂತನ ಇಚ್ಛೆ ನಾವು ನೀವು ನೆಪ ಮಾತ್ರ ನಿಮಗೆ ಶುಭವಾಗಲಿ ಆ್ಯಂಡ್ ನಿಮ್ಮೆಲ್ಲ ಗೊಂದಲಗಳು ನಿವಾರಣೆ ಆಗುವ ಸಮಯ ಬಂದಿದೆ ಆ್ಯಂಡ್ ನೀವು ಅಂಥದ್ದೊಂದು ಶ್ರೇಷ್ಠ ಅತೀತವಾದ ಶಕ್ತಿಯ ಕಡೆ ಹೊರಡೋ ಮನಸ್ಸು ಮಾಡಿದ್ದೀರಾ ಕರ್ತವ್ಯ ಮರಿಬೇಡಿ ನಿಮ್ಮ ಬಾಡಿ ನಿಮ್ಮ ಕೆಲಸವನ್ನು ಶ್ರೇಷ್ಠ ಭಾವನೆಯೊಂದಿಗೆ ಸಾರ್ಥಕವಾಗಿ ಮಾಡಿ ಆ್ಯಂಡ್ ತಲುಪ್ತೀರಾ ಒಂದು ದಿನ ನೀವು ಹೋಗಬೇಕಾಗಿರೋ ಜಾಗವನ್ನು ನೀವು ತಲುಪ್ತೀರಾ ತಾಳ್ಮೆ ಇರಲಿ ಆ್ಯಂಡ್ ಈ ಕಾರ್ಯಕ್ರಮ ಅಥವಾ ನಮ್ಮ ಮಾತುಗಳು ನಿಮ್ಮನ್ನು ಆ ದಾರಿ ಕಡೆ ನಡೆಸಲಿಕ್ಕೆ ಚಿಕ್ಕದಾಗಿ ಬೆಳಕಾಕಿದ್ರೂ ನಮ್ಮ ಮಾತುಗಳು ಅಲ್ಲಿಗೆ ಸಾರ್ಥಕತೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಮಾತೆ ನನ್ನನ್ನು ಅಲ್ಲಿ ದಾರಿ ತೋರಿಸಿ ಕಳಿಸ್ತಾ ಇದೆ ಗುರುಗಳೇ. ನಿಮ್ಗೆ ಭಗವಂತನ ಇವತ್ತು ಅಶ್ಚಿನ್ನವಾಣಿ ನನ್ನ ಕಿವಿಯಲ್ಲಿ ಗುಯಿ ಅಂತ ಇತ್ತೆ ಗುರುಗಳೇ. ನಿಮ್ಮ ಜೂನ್ ಪೂರ್ತಿ ನಾನು ನಿಮ್ಮ ಹತ್ರ ಮಾತಾಡ್ಬಿಟ್ಟೆ ಅಂದ್ರೆ ಭಗವಂತನ ದರ್ಶನ ಮಾಡೋದು ಒಂದೇ ಇರೋದು ನಿಮ್ಮನ್ನ ನಮ್ಮ ಗುರಿ ಸೇವೆ ಮಾಡ್ಬಿಟ್ಟು ಬರ್ತೀನಿ ಗುರುಗಳ ನಿಮ್ಮನ್ನ ಭೇಟಿ ಮಾಡ್ತೀನಿ.
ಶುಭವಾಗಲಿ, ನಿಮ್ಮಿಂದ ಲೋಕ ಕಲ್ಯಾಣವಾಗಲಿ, ಜಗತ್ತಿಗೆ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಯಾರಿಗೂ ಕೆಟ್ಟದ್ದು ಬಯಸ್ತವರಲ್ಲ ನೀವು, ಮುಂದೆಯೂ ಕೂಡ ಹಾಗೆ ಬದುಕಿ. ಆ್ಯಂಡ್ ನಿಮ್ಮ ಬಗ್ಗೆ ಯಾರು ಏನು ಮಾತಾಡ್ತಾರೆ, ಸ್ವಯಂ ಮಗಳಾದರೂ ಸರಿ, ಅದು ಯಾವುದು ನಿಮ್ಮ ಮನಸ್ಸಿನೊಳಗಡೆ ಇಳಿದು ನಿಮಗೆ ದುಃಖವನ್ನು ಕೊಡದೇ ಇರಲಿ. ಮನಸ್ಸನ್ನು ನಿಗ್ರಹಿಸಿ ಇತರರಿಗೆ ನೀವು ಒಳ್ಳೆಯದು ಬಯಸಿ, ಅವರೂ ನಿಮಗೆ ಒಳ್ಳೆಯದು ಬಯಸಬೇಕು ಅಂತ ಏನಿಲ್ಲ. ಯಾಕಂದರೆ ಈ ಜಗತ್ತು ಎಲ್ಲರೂ ಮಹಾತ್ಮರೇ ಇಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕೆಟ್ಟವರ ನಡುವೆಯೂ ನಮ್ಮ ಒಳ್ಳೆಯತನವನ್ನು ನಾವು ಕಾಯ್ದುಕೊಳ್ಳುವುದಿದೆಯಲ್ಲ, ಉಳಿಸಿಕೊಳ್ಳುವುದಿದೆಯಲ್ಲ, ಆಗಲಿ ತಾನೇ ಒಬ್ಬ ಶ್ರೇಷ್ಠನಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಭಾಷೆ ಕೇಳಿದ್ರೆ ಅದಕ್ಕೆ ಒಂದು ಅರ್ಥ ಗುರುಗಳೇ, ಅಂತ ಮಾತಾಡೋದು ಒಳ್ಳೇದಲ್ಲ ಗುರುಗಳ. ಆಜ್ಞೆ ಏನೇನಿರುತ್ತೆ ಅದನ್ನ ನಾವು ತಿಳಿದು ಪಾಲಿಸ್ಬೇಕು. ನೀವು ಹೇಳಿದ್ರಲ್ಲ ಅದನ್ನ ಒಂದೊಂದನ್ನ ಒಂದು ಪದನ ತಿಳ್ಕೊಬೇಕಾಗಿತ್ತು ನಾವು. ಖಂಡಿತ ತಿಳಿದಿದ್ರಿ ಗುರುಗಳೇ, ನೀವು ನೀವು ಗುರುಗಳೇ, ನೀವು ನಮ್ಗೆ ಗುರುಜಿ ಅಂದ್ರೆ ಗುರುಗೆ ತಲೆ ಬಾಗ್ಲೇಬೇಕು ಗುರುಗಳೇ. ನಾನು ಉಯಸಿ ತಲೆ ಬಾಗಲ್ಲ. ಅರೆ ಅರೆ ಇಲ್ಲ, ಅದು ನಿಮ್ಮ ನಮ್ ಗುರಿ ತಲೆ ಬಾಗೇ ಬರ್ತೀನಿ ಗುರುಗಳೇ. ಹಂಗಾಗಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಗುರುಗಳೇ, ಮಾತಾಡಕ್ ಆತಾ ಇಲ್ಲ ಗುರುಗಳೇ, ನಿಮ್ಮನ್ನ ಎದುರು ಸಿಕ್ ಮಾತಾಡ್ತೀನಿ ಗುರುಗಳೇ. ಆಶೀರ್ವಾದ ಮಾಡಿ ಕೊಡಿರಂತೆ. ಎದುರುಗಡೆ ಸಿಕ್ಕದಾಗ ನಮ್ಮನ್ನ ನೋಡಿ ಮಾತಾಡೋ ಶಕ್ತಿ ಇದೆಯಾ? ನನಗೆ ತುಂಬ ಸಾರಿ ಅನುಭವಕ್ಕೆ ಬಂದಿದ್ದಿದೆ, ನಂಗೆ ನಿಂತು ಮುಂದೆ ಕೂತು ಮಾತಾಡಲಿಕ್ಕೆ ನನಗೆ ಅದು ಆ ಶಕ್ತಿ ಇಲ್ಲ ಅಂತ ಹೇಳಿದವರು ನಾನು ನೋಡಿದ್ದೀನಿ. ಅದು ನನಗೆ ತುಂಬ ಸಾರಿ ಅರ್ಥ ಆಗಲ್ಲ ಯಾಕಂಗೆ ಹೇಳ್ತಾರೆ ಅಂತ. ಬಟ್ ಸ್ಟಿಲ್ ಅವರು ಒಳಗಡೆ ಬಹಳ ದೊಡ್ಡ ಅಭಿಮಾನದ ಜೊತೆ ಬೇರೆ ಏನೋ ಅವ್ರಿಗೆ ಕೆಲವರು ಆ ದೊಡ್ಡವರೇ ಹಾಗೆ ಸರ್. ನಾನು ಅಂತ ಅಲ್ಲ, ನಾವೇನೂ ಅಲ್ಲ. ಬಟ್ ಸ್ಟಿಲ್ ನಾನು ಕೆಲವರು ದೊಡ್ಡ ಮಹಾಚೇತನಗಳ ಮುಂದೆ ಕೂತಾಗ ದೊಡ್ಡವ್ರ ಜೊತೆ ತುಂಬ ಹೊತ್ತು ಇರಲಿಕ್ಕೆ ಆಗಲ್ಲ. ಆ ಶಕ್ತಿ ಎಲ್ಲರಿಗೂ ಇರೋದಿಲ್ಲ. ಅದೇನೋ ಆ ಪ್ರತಿಭೆ, ಅದೊಂದು ಓಜಸ್ಸು, ಅದೊಂದು ಕಳೆ ತುಂಬ ಹೊತ್ತು ಕೂರ್ಲಿಕ್ಕೆ ಬಿಡೋದಿಲ್ಲ. ಇಲ್ಲ ಮಲ್ಕೊಂಡು ಶರಣಾಗ್ಬಿಡ್ಬೇಕು, ಆಮೇಲೆ ಒಂದು ಶಕ್ತಿ ಬರುತ್ತೆ. ಅದು ಬೇ ಬಿಟ್ಟರೆ ಮನಸ್ಸಲ್ಲಿ ಇರೋದೆಲ್ಲ ಭಾರ ಕೆಳಗೆ ಕಿಳಿದು ಬಿಡುತ್ತೆ ಭೂಮಿಗೆ. ಅದು ಯಾಕಂದ್ರೆ ಗುರು ಶ್ರೇಷ್ಠವೋ ಹರಿ ಶ್ರೇಷ್ಠವೋ ಅಂತ ಬಂದ ಗುರುವೇ ಶ್ರೇಷ್ಠ ಅಂತ ಹೇಳ್ತಾರಲ್ಲ, ಹಾಗೆ ನೀವು ಆ ಶಕ್ತಿಗೆ ತಲೆಬಾಗಿ, ಆ ಗುರುವನ್ನು ವಿಚಾರಕ್ಕೆ ನೀವು ತಲೆಬಾಗಿದಷ್ಟು ನಿಮ್ಮ ಬದುಕು ಬಂಗಾರವಾಗುತ್ತೆ. ಶುಭವಾಗಲಿ. ನಿಮ್ಮ ಮೂಲಕ ಕೇಳ್ತಾ ಇರೋ ಎಲ್ಲ ಮನಸ್ಸುಗಳಿಗೂ ನಾನು ಹೇಳೋದು, ಆಧ್ಯಾತ್ಮ ಅಥವಾ ವೈರಾಗ್ಯ ಅನ್ನುವಂಥದ್ದು ಎಲ್ಲರನ್ನ ಕಣ್ಣು ತಪ್ಪಿಸಿ ಮಧ್ಯರಾತ್ರಿ ಬರುವಂಥದ್ದಲ್ಲ, ಎಲ್ಲವನ್ನು ನಿಭಾಯಿಸಿ ಅಲ್ಲಿಯೇ ಇದ್ದುಕೊಂಡು ನೀವು ಭಗವಂತನ ಕಡೆ ಹೊರಡಬೇಕು. ಯಾಕಂದರೆ ಭಗವಂತನ ಕಡೆ ಹೊರಡಬೇಕಂದ್ರೆ ಬೆಟ್ಟದ ಮೇಲೆ ಹೋಗಬೇಕು, ನದಿ ದಡಕ್ಕೆ ಹೋಗಬೇಕು, ಗುಡ್ಡ ಹಾಕ್ಕೊಳ್ಬೇಕು, ಶೆಡ್ ಹಾಕೊಳ್ಬೇಕು ಅಂತ ಏನಿಲ್ಲ. ಎಲ್ಲಿದ್ದೀರೋ, ಒಬ್ಬ ಬಿದ್ದು ಹೋಗುವ ಮನೆಯ ಒಳಗಡೆ ಕೂತು ನಾನು ಭಗವಂತನ ಕಡೆ ಹೊರಡಬೇಕು ಅಂತ ನಿಂತವನಿಗೂ ಅರಮನೆಯಲ್ಲಿ ಕೂತು ನಾನು ಭಗವಂತನ ಕಡೆ ಹೊರಡಬೇಕು ಅಂದ್ಕೊಂಡವನು ಅಷ್ಟೇನು ವ್ಯತ್ಯಾಸ ಇಲ್ಲ. ಅಷ್ಟೇ ಅಷ್ಟೇ, ಆ ಭಾವನೆ ಬರಬೇಕು. ನಮ್ಮೊಳಗಿನ ಸದ್ವಿಚಾರಗಳು ನಮ್ಮ ಸುತ್ತಮುತ್ತ ಇರೋವರೆಗೂ ತಲುಪುವ ಹಾಗೆ ನಾವು ನೋಡಿಕೊಳ್ಬೇಕು. ಒಬ್ಬ ಜ್ಞಾನಿ ತನ್ನ ಜ್ಞಾನವನ್ನು ತನ್ನ ಒಳಗೆ ಇಟ್ಟುಕೊಂಡು ಸಾಯೋದಿದೆಯಲ್ಲ, ಆ ಜ್ಞಾನಿ ಪ್ರಪಂಚಕ್ಕೆ ಮಾಡಿದ ಮೋಸ ಅದು. ಅದೇ ಗುರುಗಳು ಜನ್ಮಗಳ ಬಾಯಿ ನಾನು ಕೇಳಿದ್ನಿ, ನಂದು ಏನೋ ಒಂದು ಇದೆ ಮುಂದೆ ನಮ್ಮ ಗುರುಗಳ ಒಂದ್ಸತಿ ಕೇಳಿ ಅವ್ರು ಪಾದ ಪೂಜೆ ಮಾಡ್ತಾ ಇದ್ಬಿಟ್ರೆ ಒಂದು ವಾರ 15 ದಿನ ಅವ್ರು ನನಗೆ ಹೇಳ್ತಾರೆ. ಇರಲಿ, ನಿಮ್ಮ ಬಯಕೆಗಳು ಈಡೇರಲಿ. ಬಟ್ ಅದಕ್ಕೂ ಮೀರಿ ಸಂಸಾರದಲ್ಲಿ ನಿಮಗಿರೋ ಜವಾಬ್ದಾರಿಯನ್ನು ಬಿತ್ತು ಅಂದ್ರೆ ನಮ್ಮ ತಾಯಿ ಕೇಳ್ತಾ ಇಲ್ಲ ಗುರುಗಳೇ. ನೀವೇ ಒಂದೇನಾರು ಅದಕ್ಕೇನಾರು ಒಂದು ಹೇಳ್ಬಿಡ್ತೀರ, ಮಗ ಕಲು ಓತವನೆ ಅಂತಂದ್ಮೇಲೆ ಇಷ್ಟೇ ಹೆಚ್ಚು ಕಳಿಸ್ಕೊಡಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇನ್ನೊಂದ್ಸತಿ ಕೇಳಿಸ್ಬಿಡ್ತೀನಿ ಗುರುಗಳೇ. ಇಲ್ಲ ಇಲ್ಲ ಇಲ್ಲ, ನಾನು ಹೇಳೋದು ಕೇಳಿ. ಇನ್ನೂ ನಿಮಗೆ 2-3 ವರ್ಷ ಆ ವಿಚಾರದ ಕಡೆ ಯಾವುದೇ ಯೋಗವಿಲ್ಲ. ದಯವಿಟ್ಟು ನೀವೇನು ಕೆಲಸ ಮಾಡ್ತಿದ್ದೀರೋ ಅದರಲ್ಲಿ ಮಗ್ನರಾಗಿ ಆ ಸಮಯ ಬರುತ್ತೆ. ಅಲ್ಲಿವರೆಗೂ ನೀವೇನೇ ಬೇರೆ ರೀತಿಯಲ್ಲಿ ಶುರು ಮಾಡಿದ್ರೆ ನೀವು ಅಲ್ಲಿಗೂ ಹೋಗಲ್ಲ, ಬೇರೆ ಎಲ್ಲಿಗೂ ತಲುಪ್ತೀರಾ. ನೀವು ಹೇಳಿದ್ರಿ ಅಲ್ವಾ 2-3 ವರ್ಷ ಹೋಗದೆ ಇಲ್ಲ ಗುರುಗಳು. ಯಾಕಂದ್ರೆ ಇನ್ನೂ ಪಕ್ವತೆ ಬೇಕು, ತಿಳುವಳಿಕೆ, ಇನ್ನು ಅರಿವು, ಆ್ಯಂಡ್ ಇನ್ನು ಆ ಬ್ರಹ್ಮಜ್ಞಾನವನ್ನು ನಿಮ್ಮದಾಗಿಸಿಕೊಳ್ಳಿ, ಆಮೇಲೆ ಕಾಲಿಡಿ. ಶುಭವಾಗಲಿ. ಮತ್ತೆ ಮತ್ತೆ ಖಂಡಿತ ನಾನು ಮಾತಾಡ್ತೀನಿ. ನಿಮ್ಮ ಉದ್ದೇಶ ಎಲ್ಲಿವರೆಗೂ ಒಳ್ಳೆಯದಾಗಿತ್ತು ಅಲ್ಲಿವರೆಗೂ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ಇದು ಭಗವಂತನ ವಿಚಾರ, ಯೋಚನೆ ಮಾಡಬೇಡಿ. ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ. ನಮಸ್ಕಾರ. ನೋಡಿ, ಕೆಲವೊಮ್ಮೆ ನನ್ನ ಸಂಪರ್ಕಕ್ಕೆ ಬರೋ 1000+ ಜನ, 100+ಜನ ಅಂತ ಹೇಳಲ್ಲ, ಬಟ್ ಇತ್ತೀಚೆಗೆ 1000+ಜನ ಹೊರದೇಶದಿಂದಲೂ ಕೂಡ
ಅಂದರೆ ನಾನು ಯಾವ ದೀಕ್ಷೆಯನ್ನು ನಾನೇ ದೀಕ್ಷೆ ತಗೊಂಡಿಲ್ಲ, ನಾನು ಇನ್ಯಾರಿಗೇನು ದೀಕ್ಷೆ ಕೊಡಲಿ. ಬಟ್ ಆದರೂ ನಾನು ಕಾವಿ ಧರಿಸದೇ ಇದ್ದರೂ, ನಾನು ಜೋಳಿಗೆ ಧರಿಸದೇ ಇದ್ದರೂ, ನಮ್ಮನ್ನು ಗುರುವಾಗಿ ಸ್ವೀಕರಿಸುವ ಆ ಜೀವಗಳಿಗೆ ಅದು ಏನು ಧೈರ್ಯವೋ ನನಗಂತೂ ಗೊತ್ತಿಲ್ಲ. ಆದರೆ ಜ್ಞಾನ, ಕೇವಲ ಜ್ಞಾನದ ಕಡೆ ಹೊರಟವನು ಮಾತ್ರ ಅಂಥದ್ದೊಂದು ಶ್ರೇಷ್ಠ ನೆಮ್ಮದಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಅಂದರೆ ನಿಮ್ಮ ದರ್ಶನ ಮಾಡಬೇಕು ಅಂತ ಯಾರೋ ಕೇಳ್ತಾರೆ ಅಂದರೆ ಅದು ಒಬ್ಬ ಸೋನುವಿಗೆ ದೊಡ್ಡತನ ಅಥವಾ ಸೋನು ಗ್ರೇಟ್ ಅಂತ ಅಂಥದ್ದೇನಲ್ಲ, ಅದು ಜ್ಞಾನದ ದರ್ಶನ ಅಷ್ಟೇ. ಎಲ್ಲವೂ ಗೊತ್ತು ಅಂತಲ್ಲ, ಆದರೆ ಏನು ಗೊತ್ತಿದೆಯೋ ಅದು ಇನ್ನೊಬ್ಬರ ಬದುಕನ್ನು ಹಸನಾಗಿಸೋದಕ್ಕೆ ನಾನು ಬಳಸ್ತಾ ಇದ್ದೀನಿ ಅಷ್ಟೇ ವ್ಯತ್ಯಾಸ. ನನಗಿಂತ ಅದ್ಭುತವಾಗಿ ತಿಳ್ಕೊಂಡವರು ಇಲ್ಲಿದ್ದಾರೆ, ಬಟ್ ಅವರು ಇತರರಿಗೆ ಹೇಳ್ತಾ ಇಲ್ಲ ಅನ್ನೋದಷ್ಟೇ ವಿಪರ್ಯಾಸ. ಬಟ್ ನನಗೇನು ಗೊತ್ತು ಅದನ್ನು ಯಾವುದೇ ಗರ್ವವಿಲ್ಲದೆ ಅಹಂಕಾರವಿಲ್ಲದೆ ಗೊತ್ತಿರುವುದನ್ನು ಹೇಳ್ತಾ ನಾನೂ ಕಲಿತಾ ಮುಂದೆ ಹೋಗ್ತಾ ಇದ್ದೀನಿ ಅಷ್ಟೇ. ಇಂಥ ಜೀವಗಳು ಪ್ರೇರೇಪಿತರಾಗಿ ನಾವು ಆ ದಾರಿಯಲ್ಲಿ ಸಾಗಬೇಕು ಅಂತ ಹೊರಟಾಗ ನೋಡಿ, ಅವರೆಲ್ಲೋ ಇದ್ದಾರೆ, ನಾನೆಲ್ಲೋ ಇದ್ದೀನಿ, ಮನಸ್ಸಿನೊಳಗಡೆ ಇವರು ನನ್ನ ಗುರು ಅಂತ ಅವರು ಸ್ವೀಕಾರ ಮಾಡಿದಾಗ ಅದೊಂದು ಏಕಲವ್ಯ ಮಾಡಿದ ಹಾಗೆ. ದ್ರೋಣಾಚಾರ್ಯರು ನನ್ನ ಗುರುಗಳು ಅಂತ ಅಂದುಕೊಂಡವರು ಪ್ರತಿಮೆ ಮಾಡಿ ಬಿಲ್ವಿದ್ಯೆಯನ್ನು ಕಲಿತು ಶ್ರೇಷ್ಠನಾದ ಏಕಲವ್ಯನ ಥರ ಎಲ್ಲೋ ದೂರದಲ್ಲಿ ಒಬ್ಬ ಗುರು ಇದ್ದಾನೆ, ಆ ಗುರುವು ನನ್ನ ಗುರು ಅಂತ ಅಂದುಕೊಂಡು ಅವರು ಅಧ್ಯಾತ್ಮದ ದಾರಿಯಲ್ಲಿ ಮುನ್ನಡೆಯೋದಿದೆಯಲ್ಲ. ಹಾಗಾಗಿ ದೇಹಗಳು ದೂರ ಇದ್ದ ಮಾತ್ರಕ್ಕೆ ಶಿಷ್ಯತ್ವ ಅಥವಾ ಅಂಥದ್ದೊಂದು ಜ್ಞಾನ ಸಿಗಲ್ಲ ಅಂತೇನಿಲ್ಲ. ಮನಸ್ಸುಗಳು ಅದು ಪ್ರಕೃತಿಯಲ್ಲಿ ಐಕ್ಯವಾದಾಗ ಆ ತರಂಗಗಳು ಯಾರಿಗೆ ತಲುಪಬೇಕೋ ಅವು ತಲುಪೇ ತಲುಪ್ತವೆ. ತುಂಬ ಸಾರಿ ನೋಡಿ, ಯಾರನ್ನು ನೆನೆಸ್ಕೊಂಡು ಮಲಗಿರ್ತೀವಿ, ಅಷ್ಟೊತ್ತಾದಮೇಲೆ ಅವ್ರ ಫೋನ್ ಬಂದುಬಿಡುತ್ತೆ, ಬೆಳಿಗ್ಗೆ ಎದ್ದಾಗ ಅಥವಾ ಸಂಜೆ ಅಷ್ಟರಲ್ಲಿ ಅವ್ರ ಫೋನ್ ಬಂದುಬಿಡುತ್ತೆ ಅಥವಾ ಎದುರಿಗೆ ಬಂದುಬಿಡ್ತಾರೆ. ತುಂಬ ಸಾರಿ ವಿಚಿತ್ರಗಳು ನಮ್ಮ ಬದುಕಲ್ಲಿ ನಡೀತಾ ಇರ್ತವೆ, ಅಲ್ಲಿ ಇವ್ರನ್ನ ಈಗಿನ್ನೂ ನೆನಪು ಮಾಡಿಕೊಂಡಲ್ಲಪ್ಪ ಅಂತ. ನಮಗೂ ತಿಳಿದೇ ಇರೋದು ಏನೋ ಇಲ್ಲಿದೆ, ಆ ಶಕ್ತಿಗೆ ನಾವು ತಲೆಬಾಗ್ತಾ ಮುನ್ನಡಿಬೇಕು. ಶುಭವಾಗಲಿ. ಒಬ್ಬ ತಂದೆಯಾಗಿ ಹಾಗೂ ಅಲ್ಲಿರೋ ತಾಯಿಗೆ ಒಬ್ಬ ಮಗನಾಗಿ ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸಿ, ಉಳಿದದ್ದು ಆ ನಂತರ. ಎಲ್ಲಿದ್ದೀರೋ ಅಲ್ಲೇ ಎಲ್ಲದರ ನಡುವೆಯೂ ಇದ್ದು ಯಾವುದೂ ನನ್ನದಲ್ಲ ಅಂದುಕೊಳ್ಳಿ, ಮತ್ತು ಎಲ್ಲವನ್ನು ಪ್ರೀತಿಯಿಂದ ಧರ್ಮದ ದಾರಿಯಲ್ಲಿ ಅನುಭವಿಸಿ ಖುಷಿಪಡಿ. ಆದರೆ ನೈತಿಕತೆಯ ದಾರಿಯಲ್ಲಿರಬೇಕು, ಅನೈತಿಕವಾಗಬಾರದು. ಶುಭವಾಗಲಿ.